to participate a program organized by Internal Quality Assurance Cell of Pune Pragna College. And it's my pleasure to speak on Gandhi and Gandhian concept of Sarvodaya and to share my views on Gandhian way of life and Gandhian thoughts on Sarvodaya society. Ayesha, ಈ ಜಗತ್ನಲ್ಲಿ ಇರುವ ದಾರ್ಶನಿಕರಲ್ಲಿ ಅತ್ಯಂತ ಹೆಚ್ಚು ಮಿಸ್ಕನ್ಸೆಪ್ಷನ್ಸ್ ತಪ್ಪು ಗ್ರಹಿಕೆಗಳಿದ್ರೆ ಅದು ಮಹಾತ್ಮ ಗಾಂಧಿ ಅವರ ಕುರಿತಾಗಿ. ಮೈ ಲೈಫ್ ಇಟ್ಸೆಲ್ಫ್ ಇಸ್ ಎ ಮೆಸೇಜ್. ನನ್ನ ಜೀವನವೇ ಒಂದು ಸಂದೇಶ. ನನ್ನ ಬದುಕೇ ಒಂದು ಸಂದೇಶ. ಮತ್ತೆ ನಾನು ಆಡಿದ್ದೆಲ್ಲ ಮಾಡಿ ತೋರಿಸಿದ, ನುಡಿದಂತೆ ನಡೆದ ಗಾಂಧಿ ಅಂತ. ಗಾಂಧಿ ಪ್ರಾಕ್ಟೀಸ್ ಆಲ್ ದೋಸ್ ಥಿಂಗ್ಸ್ ಹಿ ರೀಚ್ ಹಿ ಪ್ರೀಚ್ಡ್ ಎಲ್ಲವನ್ನು ಕೂಡ ಆಚರಿಸುವಂತ ಪ್ರಯತ್ನ ಪಟ್ಟ ಒಬ್ಬ ಮಹಾನ್ ದಾರ್ಶನಿಕ, ರಾಜಕೀಯ ಚಿಂತಕ, ಸಮಾಜ ಸುಧಾರಕ, ಸ್ವಾತಂತ್ರ್ಯ ಹೋರಾಟಗಾರ. ಅದೆಲ್ಲಕ್ಕಿಂತ ಮಿಗಿಲಾಗಿ ಈ ಜಗತ್ತು ಕಂಡ ಅಪ್ರತಿಮ ಮಾನವತಾವಾದಿ. ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ ಗಾಂಧಿ ಬಗ್ಗೆ ಅಂತ ನಾನು ಹೇಳ್ತಾ ಇದ್ದೆ. ಗಾಂಧಿ ಇಸ್ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಟಿಷನ್ ಆಫ್ ದಿಸ್ ಕಂಟ್ರಿ. ಗಾಂಧಿ ವಾಸ್ ಸೋ ಕ್ಲೋಸ್ ಟು ನೆಹರು ಅಂಡ್ ಸೈಡ್ಲೈನ್ ಸಮ್ ಅದರ್ ಎಮಿನೆಂಟ್ ಸ್ಟೇಟ್ಸ್ಮನ್ ವೆನ್ ಇಟ್ ಕಮ್ಸ್ ಟು ದ ಫಾರ್ಮೇಷನ್ ಆಫ್ ಅ ಗವರ್ಮೆಂಟ್ ಇನ್ ದ ಫ್ರೀ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ. ದ ಕೈಂಡ್ ಆಫ್ ರಿಫಾರ್ಮೇಟಿವ್ ಸ್ಟೆಪ್ಸ್ ದಟ್ ಗಾಂಧಿ ಹ್ಯಾಸ್ ಟೇಕನ್ ಸ್ಪೆಷಲಿ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ಸ್ ಆಫ್ ಅವರ್ ಸೊಸೈಟಿ. ಗಾಂಧಿಯನ್ ನೋಷನ್ ಆಫ್ ಸೆಲ್ಫ್ ಕಂಟ್ರೋಲ್ ಅಂಡ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಲ್ಫ್ ಕಂಟ್ರೋಲ್. Gandhian critique of modernity has been the subjects of questions. So, as I told you, a lot of misconceptions are there when it comes to Gandhian thought and Gandhian way of life. But I would like to take you people back to 70 or 80 years or the later stages of India's struggle for independence. You just imagine a society, a typical traditional society without any modern communications, media and other things. And he was able to unite people belonging to all sectors of Indian society in the course of India's struggle for independence. ಮಹಿಳೆಯರು, ಪುರುಷರು, ಶ್ರೀಮಂತರು, ಬಡವರು, ಹಿಂದುಳಿದವರು, ಮುಂದುವರಿದ ಸಮಾಜದವರು, ವಿವಿಧ ಧರ್ಮೀಯರು, ಎಲ್ಲ ಜಾತಿಯವರು, ಶಿಕ್ಷಿತರು, ಅಶಿಕ್ಷಿತರು, ಎಲ್ಲ ವರ್ಗದ ಜನ ಒಂದಾಗಿ ಗಾಂಧಿಯವರ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಲ್ಲಿ Gandhi was primarily responsible for converting India's struggle for independence into a mass movement. ಅದನ್ನೊಂದು ಮಾಸ್ ಮೂಮೆಂಟ್, ಜನಾಂದೋಲನವನ್ನಾಗಿ ಮಾಡಿದಂತ ಒಬ್ಬ ಮಹಾನ್ ನೇತಾರ. ಎಷ್ಟೋ ಮಂದಿ ಕೇಳ್ಬೋದು, ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಗಾಂಧಿ ಒಬ್ಬರೇ ಅಂತ. ಗಾಂಧಿ ಒಬ್ಬರು ಸ್ವಾತಂತ್ರ್ಯ ತಂದು ಕೊಟ್ರು ಅಂತ ನಾನು ಎಲ್ಲಿ ಕೂಡ ಅದನ್ನು ಹೇಳೋದಿಲ್ಲ. ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ರು ಅಥವಾ ಇನ್ನೊಬ್ಬರು ಯಾರೋ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು ಅನ್ನೋ ವಿಚಾರದಲ್ಲಿ ನನಗೂ ಕೂಡ ಭಿನ್ನ ಮತ ಇದೆ. ಸ್ವಾತಂತ್ರ್ಯ ಭಾರತಕ್ಕೆ ದೊರಕುವಂತ ಸಂದರ್ಭ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಇತ್ತು. ಇಂಗ್ಲೆಂಡ್ ಸಫರ್ಡ್ ಎ ಲಾಟ್, ಎಕ್ಸ್ಪೀರಿಯನ್ಸ್ಡ್ ಲಾಟ್ ಆಫ್ ಸೆಟ್ ಬ್ಯಾಕ್, ಎ ಕೈಂಡ್ ಆಫ್ ಸೆಟ್ ಬ್ಯಾಕ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಂಡ್ ಇಕನಾಮಿಕಲಿ ಅಂಡ್ ಪೊಲಿಟಿಕಲಿ ಅಂಡ್ ಈವನ್ ಮಿಲಿಟರಿಲಿ. ಇಂಗ್ಲೆಂಡ್ ಬಿಕೇಮ್ ಸೋ ವೀಕ್ ಅಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಇಂಗ್ಲೆಂಡ್ ಟು ಕಂಟ್ರೋಲ್ ಆಲ್ ಅವರ್ ಕಾಲೋನೀಸ್. ಅಂಡ್ ರಿಮೆಂಬರ್, ಇಂಗ್ಲೆಂಡ್ ವಾಸ್ ರೂಲಿಂಗ್ 50+ ಕಾಲೋನೀಸ್
when India when it was ruling India. So ಹಾಗಾಗಿ ಕೋಗಿ ಸ್ವಾಭಾವಿಕವಾಗಿ ಇಂಗ್ಲೆಂಡ್ ನ ಒಂದು ರಾಜಕೀಯ ಶಕ್ತಿ ಸೇನಾಬಲ ಆರ್ಥಿಕ ಸ್ಥಿತಿ ಕುಸಿದಿತ್ತು ಪರಿಣಾಮ ತನ್ನ ವಸಾಹತುಗಳ ಮೇಲೆ ಹಿಡಿತವನ್ನು ಕಂಟ್ರೋಲ್ ಇಟ್ಕೊಳ್ಳಿ ಕೂಡ ಕಷ್ಟ ಆಗ್ತಾ ಇತ್ತು ಸೊ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಹಾಗಂತ ಐ ನೆವರ್ ಅಂಡರ್ ಎಸ್ಟಿಮೇಟ್ ದ ರೋಲ್ ಪ್ಲೇಡ್ ಬೈ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಇನ್ ದ ಇಂಡಿಯಾಸ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ದ ಕೈಂಡ್ ಆಫ್ ಪ್ರೆಷರ್ ನಾನು ಹೇಳ್ತಾ ಇದ್ದೇನೆ ಒಂದು ಒಂದು during the days of Queen Victoria, 1/4 of the surface of the earth was under the rule, under British rule. And England was the greatest colonial power during those days. So, ashtondu prabala naukapadeyanna hondu, jagattina nalkane ondu bhagavanna rule maadta iddanta England na, sena balada, edru namma sena bala saakagtirlilvenu. So, aa drishtiyalli ಬಹುಶಃ ಗಾಂಧೀಜಿ ಮಾಡಿದಂತಹ ಹೋರಾಟ ಅಹಿಂಸಾತ್ಮಕ ಹೋರಾಟವೇ ಜಗತ್ತಿಗೆ ಒಂದು ಮಾದರಿಯಾಯ್ತಂತೇಳಿ ನಾವು ಆಲೋಚನೆ ಮಾಡಬೇಕು ಇವತ್ತಿನ ತರ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಇಲ್ಲದಿದ್ರು ಕೂಡ ಗಾಂಧಿ ಅನ್ನುವಂತ ಒಂದು ಹೆಸರು ಈ ದೇಶದ ಜನರನ್ನ ಒಟ್ಟು ಹಾಕ್ತಾ ಇತ್ತು ಅಂಡ್ ಹಿ ಲೆಡ್ ವೆರಿ ವೆರಿ ಸಿಂಪಲ್ ಲೈಫ್ ಎಷ್ಟು ಸರಳವಾದ ಜೀವನವನ್ನು ಗಾಂಧಿ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಪಾಣೆಪಂಚೆಯ ಕಚ್ಚೆಯನ್ನ ಹಾಕೊಂಡು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ತಾರೆ ಅತ್ಯಂತ ಕನಿಷ್ಠ ಬಟ್ಟೆಯನ್ನ ತೊಟ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ತಾರೆ ಆಗ ಇಂಗ್ಲೆಂಡ್ ನಲ್ಲಿ ಹಾಫ್ ನೇಕೆಡ್ ಫಕೀರ್ ಅಂತ ಟೀಕೆಗೆ ಗುರಿಯಾಗ್ತಾರೆ ಆಗ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಗಾಂಧಿ ಹೇಳ್ತಾರೆ ಯಾವ ರೀತಿಯಲ್ಲಿ ಇಂಗ್ಲಿಷರು ಇಂಡಿಯಾವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅದರ ಆರ್ಥಿಕ ಸ್ಥಿತಿಗತಿ ಹೇಗೆ ಎಲ್ಲಿ ತಲುಪಿದೆ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಸ್ಥಿತಿ ಈ ಮಟ್ಟಕ್ಕೆ ಇಳಿತಾ ಇದೆ ಕಡು ಬಡತನ ಜನರನ್ನ ಕಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುವ ಮೊದಲು ಸೌತ್ ಆಫ್ರಿಕಾದಿಂದ ಬಂದ ನಂತರ ಇಡೀ ದೇಶವನ್ನ ಒಂದು ಟೂರ್ ಮಾಡ್ತಾರೆ ಅವರು ಪ್ರವಾಸ ಮಾಡ್ತಾರೆ ಭಾರತದ ಸ್ಥಿತಿ ಹೇಗಿತ್ತು ಭಾರತದಲ್ಲಿ ಏನಾಗ್ತಾ ಇತ್ತು ಯಾವ ರೀತಿಯ ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ ಇದೆಲ್ಲವನ್ನ ಅಧ್ಯಯನ ಮಾಡಿ ಒಂದು ವರ್ಷ ಅವರು ಅಧ್ಯಯನ ಮಾಡ್ತಾರೆ ಏನೇನು ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ ಅಂತ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದ ನಂತರ ಈ ದೇಶದ ನಾಡಿ ಮಿಡಿತವನ್ನ ತಿಳ್ಕೊಂಡಂತ ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ತಾರೆ ಇಡೀ ತನ್ನ ಇಡೀ ಸ್ವಾತಂತ್ರ್ಯ ಹೋರಾಟದ 30-40 ವರ್ಷಗಳಲ್ಲಿ ನೀವು ನಂಬಲಿಕ್ಕಿಲ್ಲ ಹೇಳಿದ್ರೆ ಸುಮಾರು 79,000 ಮಿಕ್ಕಿ ಕಿಲೋಮೀಟರ್ ಗಳನ್ನ ಗಾಂಧೀಜಿ ವಾಕ್ ಮಾಡಿದ್ರು ಅಂತ ನಡೆದಾಡಿದ್ರು ಆನ್ ಎನ್ ಆವರೇಜ್ 18 kilometers ಪರ್ ಡೇ 16-17 kilometers ಪರ್ ಡೇ ಗಾಂಧೀಜಿ ವಾಕ್ ಮಾಡ್ತಾ ಇದ್ರು ಅಂಡ್ ಡ್ಯೂರಿಂಗ್ ದಂಡಿ ಮಾರ್ಚ್ ದಟ್ ವಾಸ್ ಇನ್ 1930 ಇನ್ ಅ ಮ್ಯಾಟರ್ ಆಫ್ 24 days March 12 April 6 ತನಕ ಏನು ದಂಡಿ ಮಾರ್ಚ್ ನಡೆದಿತ್ತು 380 ಮಿಕ್ಕಿ ಕಿಲೋಮೀಟರ್ ಗಳನ್ನ ಗಾಂಧೀಜಿ ವಾಕ್ ಮಾಡಿದ್ದು ಅಂಡ್ ಗಾಂಧಿ ವಾಸ್ ಓವರ್ 60 years ಆಫ್ ಏಜ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ವಿತ್ ಹೈ ಬ್ಲಡ್ ಪ್ರೆಷರ್ ತುಂಬಾ ತೀವ್ರಗತಿಯ ಬ್ಲಡ್ ಪ್ರೆಷರ್ ಗಾಂಧಿಯನ್ನ ಕಾಣ್ತಾ ಇತ್ತು 60 ಪ್ರಾಯವನ್ನು ಕೂಡ ಅವರು ದಾಟಿದ್ರು ಬಟ್ ಸ್ಟಿಲ್ ಹಿ ವಾಸ್ ಏಬಲ್ ಟು ವಾಕ್ 380+ kilometers ಫ್ರಮ್ 12th of March ಟು 6th of April ಸೊ ಯು ಜಸ್ಟ್ ಇಮ್ಯಾಜಿನ್ ತಾನು ಹೇಳಿದ್ದು ಯಾವುದೇ ವಿಚಾರಗಳನ್ನ ಅದು ಕೇವಲ ದಂತ ಗೋಪುರಗಳಾಗಿರಬಾರದು ಅದು ವಾಸ್ತವಕ್ಕೆ ಅನ್ವಯ ಆಗಬೇಕು ಅನ್ನುವಂತ ನೆಲೆಯಲ್ಲಿ ಗಾಂಧೀಜಿ ಹೇಳಿದ ಎಲ್ಲ ವಿಚಾರಗಳನ್ನ ಹಿ ಪ್ರಾಕ್ಟೀಸ್ ವಾಟ್ ಎವರ್ ದ ಥಿಂಗ್ಸ್ ಹಿ ಪ್ರೀಚ್ಡ್ ಫಾರ್ ಹಿಸ್ ಪೀಪಲ್ ದೇರ್ಫೋರ್ ಮೈ ಲೈಫ್ ಇಟ್ ಸೆಲ್ಫ್ ಇಸ್ ಎ ಮೆಸೇಜ್ ನನ್ನ ಬದುಕೇ ಒಂದು ಸಂದೇಶ ಎನ್ನುವಂತ ಒಂದು ವಿಚಾರವನ್ನ ಗಾಂಧಿ ಹೇಳ್ತಾರೆ spiritual life gandhi led a very high standard spiritual life and gandhi always advocated that eastern spiritualism is much superior to western materialism you paschimatya samskrutiyannu nodidre bhautikavada materialism is a key factor avaru pratipadista baruvanta philosophy the materialistic philosophy says individual is supreme
over himself, over his own body and mind, the individual is sovereign, the individual is supreme. ನನ್ನ ದೇಹ ಮತ್ತು ಮನಸ್ಸುಗಳ ಮೇಲೆ ನಿಯಂತ್ರಣ ಇರಬೇಕಾದ್ದು ಮತ್ತು ಅಧಿಕಾರ ಸ್ಥಾಪನೆ ಮಾಡಬೇಕಾದ್ದು ಕೇವಲ ಮನುಷ್ಯನ ಹೊರತು ಇನ್ಯಾರು ಅಲ್ಲ. ಸೊ ಇಂಡಿವಿಜುವಲ್ ಇಸ್ ಸುಪ್ರೀಂ, ದೇರ್ ಇಸ್ ನೋ ಲಿಮಿಟ್ ಫಾರ್ ಇಂಡಿವಿಜುವಲ್ ಗೋಲ್ಸ್ ಇನ್ ಲೈಫ್, ದೇರ್ ಇಸ್ ನೋ ಲಿಮಿಟ್ ಆನ್ ಇಂಡಿವಿಜುವಲ್ ಡಿಸೈರ್ಸ್. ವ್ಯಕ್ತಿಗತವಾದ ಬಯಕೆಗಳ ಮೇಲೆ ಏನೂ ಕಡಿವಾಣ ಇಲ್ಲ. ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಹುದು, ಏನನ್ನು ಬೇಕಾದರೂ ಪಡಿಬಹುದು. ಎವ್ರಿಥಿಂಗ್ ಈಸ್ ಪಾಸಿಬಲ್ for a human being because man is supreme. That is what West says, Western materialism says. Illa Gandhi idanu oppodilla. There is something supernatural power, and man is, Gandhi always seen man as a subordinate entity. Manushya adhinanagirbeku. There must be some limit on human desire. No, nanu idanna bala ishtapaduvanta Gandhi ondu vichara. So if you want to lead a happy life, what are your requirements? And modernity says technology is important, modern machines are important, modern medicine is important, modern communication is important, and all those luxury items, electronic goods, everything is important so you can lead a happy life. Now we are in the height of modernity, adunikateya tutta tudiyalli navidevu. ಯಾವೆಲ್ಲ ತಂತ್ರಜ್ಞಾನ ಆಧಾರಿತ ಯಂತ್ರಗಳು ನಮಗೆ ಸಿಗ್ತಾ ಇದೆ ನೀವು ನೋಡಿ. ಯು ಜಸ್ಟ್ ಇಮ್ಯಾಜಿನ್, ವಿ ಆರ್ ಗೆಟಿಂಗ್ ಎವ್ರಿಥಿಂಗ್ ಬಟ್ ಮ್ಯಾನ್ ಈಸ್ ನಾಟ್ ಹ್ಯಾಪಿ. ನಾವು ಸುಖಮಯವಾದಂಥ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದೇವಾ ಅಂತ ಗಾಂಧಿ ಹೇಳ್ತಾರೆ. ಇಫ್ ಯು ವಾಂಟ್ ಟು ಲೀಡ್ ಅ ಹ್ಯಾಪಿ ಲೈಫ್, ಕಂಟ್ರೋಲ್ ಯುವರ್ ಡಿಸೈರ್ಸ್. ಬೈ ಅಂಡ್ ಲಾರ್ಜ್ ನಾನು, ದೇರ್ ಆರ್ ಸಮ್ ಔಟ್ ಸ್ಟ್ಯಾಂಡಿಂಗ್ ಅಚೀವರ್ಸ್, ದೇರ್ ಆರ್ ಸಮ್ ಬೋರ್ನ್ ಜೀನಿಯಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೆಮ್. ಅವ್ರ ಬಗ್ಗೆ ನಾನು ಹೇಳೋದಿಲ್ಲ. ನಾನು ಹೇಳ್ತಾ ಇರುವಂಥದ್ದು, ಇಷ್ಟೆಲ್ಲ ಇದ್ರೂ ಕೂಡ ಕ್ಯಾನ್ ಎವ್ರಿಬಡಿ ಲೀಡ್ ಅ ಹ್ಯಾಪಿ ಲೈಫ್? ಕ್ಯಾನ್ ಎವ್ರಿಬಡಿ ಲೀಡ್ ದ ಲೈಫ್ ದಟ್ ನೀತಾ ಅಂಬಾನಿ ಲೀಡ್ಸ್? ಒಂದು ದಿವಸ ಹೊರಗಡೆ ಹೋದ್ರೆ ನೀತಾ ಅಂಬಾನಿ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಶಾಪಿಂಗ್ ಮಾಡ್ತಾರೆ ಅಂತ ನೀವು ಓದಿರ್ಬೋದು. ಸೊ ಕ್ಯಾನ್ ಎವ್ರಿಬಡಿ ಲೀಡ್ ಅ ಹ್ಯಾಪಿ ಲೈಫ್? ನೋ, ಯು ಕಾಂಟ್. ಕ್ಯಾನ್, ಇಟ್ ಈಸ್ ನಾಟ್ ಪಾಸಿಬಲ್. ಈಚ್ ಅಂಡ್ ಎವ್ರಿ ಒನ್ ಕೆನಾಟ್ ಲೀಡ್ ಅ ಹ್ಯಾಪಿ ಲೈಫ್. ಸೊ ದೇರ್ ಫೋರ್ the best thing according to Gandhi is control your wants, control your desire. ಸಿಕ್ಕಿದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ನೆಮ್ಮದಿಯ ಬದುಕನ್ನು ನೀವು ಹುಡ್ಕೊಳ್ಬೇಕಾಗ್ತದೆ. ಬಿಕಾಸ್ ಲೈಫ್ ಈಸ್ ಅ ಕಂಟಿನ್ಯೂಸ್ ಸ್ಟ್ರಗಲ್ ಫಾರ್ ಹ್ಯಾಪಿನೆಸ್. ಮನುಷ್ಯ ಅತ್ಯಂತ ಇಷ್ಟಪಡುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಹ್ಯಾಪಿನೆಸ್. ದೇರ್ ಆರ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಹ್ಯಾಪಿನೆಸ್. ಈ ಹ್ಯಾಪಿನೆಸ್ ನಲ್ಲಿ ಬೇರೆ ಬೇರೆ ಆಯಾಮಗಳು ಇರಬಹುದು, ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ. ಬಟ್ ನೀವು ಹ್ಯಾಪಿ ಆಗಿರ್ಬೇಕಂತ ಹೇಳಿದ್ರೆ ಯು ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಥಿಂಗ್ಸ್ ದಟ್ ಯು ಆರ್ ಗೆಟಿಂಗ್ ರಾದರ್ ದೆನ್. ಅದಕ್ಕೆ ಎಷ್ಟು ಚಂದದ ಒಂದು ಮಾತನ್ನ ಗಾಂಧಿ ಹೇಳ್ತಾರೆ ಅಂತ ಹೇಳಿದ್ರೆ, ಅರ್ಥ್ ಹ್ಯಾಸ್ ಇನಫ್ ಟು ಮೀಟ್ ಎವ್ರಿಬಡಿ ನೀಡ್ ಬಟ್ ನಾಟ್ ಎವ್ರಿಬಡಿ ಗ್ರೀಡ್ ಅಂತ. ಈ ಭೂಮಿಯಲ್ಲಿ ಪ್ರತಿಯೊಬ್ಬ ಜೀವಿಯ ಅವಶ್ಯಕತೆಯನ್ನು ಈಡೇರಿಸಿಕೊಳ್ಳುವಷ್ಟು ಕೊಡ್ತದೆ ಈ ಭೂಮಿ, ಆದ್ರೆ ಪ್ರತಿಯೊಬ್ಬನ ದುರಾಸೆಯನ್ನು ಈಡೇರಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಸೊ ಇಫ್ ಯು ಲುಕ್ ಎಟ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರನ್ನು ನೋಡಿದ್ರೆ ಇತರ ಪ್ರಾಣಿಗಳಿಗೆ ಹೋಲಿಸಿದಾಗ ಮನುಷ್ಯ ತೀರಾ ಡಿಫ್ರೆಂಟ್. ಯಾಕೆ ಅಂತ ಕೇಳಿದ್ರೆ, ಮ್ಯಾನ್ ಈಸ್ ದ ಓನ್ಲಿ ಲಿವಿಂಗ್ ಕ್ರಿಯೇಚರ್ ಆನ್ ಅರ್ತ್ ಹೂ ಆಲ್ವೇಸ್ ಟ್ರೈಸ್ ಟು ಗೆಟ್ ಥಿಂಗ್ಸ್ ಬಿಯಾಂಡ್ ದ ಲಿಮಿಟ್. ತನ್ನಗೊಂದು ಮಿತಿ ಇದೆ, ತನ್ನ ಮಿತಿಯನ್ನು ಮೀರಿ ಪಡ್ಕೊಳ್ಬೇಕು ಅನ್ನುವಂಥ ಅವ್ಯಕ್ತವಾದ ಬಯಕೆಗಳನ್ನು, ಅಪರಿಮಿತವಾದ ಬಯಕೆಗಳನ್ನು ಹೊಂದಿರುವ ಒಂದೇ ಒಂದು ಜೀವಿ ಅಂತ ಹೇಳಿದ್ರೆ ಮನುಷ್ಯ. ಇಫ್ ಯು ಲುಕ್ ಎಟ್ ಆಲ್ ಅದರ್ ಅನಿಮಲ್ಸ್, ಇನ್ನಿತರ ಎಲ್ಲ ಪ್ರಾಣಿಗಳನ್ನು ನೀವು ನೋಡಿ, ನ್ಯಾಚುರಲ್ ಆಗಿ ಹೇಗಿರ್ಬೇಕು, ಹುಟ್ಟಬೇಕು, ಬದುಕಬೇಕು, ಸಾಯ್ಬೇಕು, ಸಾಯ್ತಾನೆ. ಬಟ್ ಮನುಷ್ಯ ಹಾಗಲ್ಲ, ದುರ್ಬೀನ್ ಹಿಡ್ಕೊಂಡು ನೋಡ್ತಾನೆ. ಪ್ರಕೃತಿ ದತ್ತವಾದ ಕಣ್ಣುಗಳಲ್ಲಿ ಎಷ್ಟು ನೋಡ್ಲಿಕ್ಕಾಗ್ತದೆ ಅಷ್ಟು ನೋಡಿ ತೃಪ್ತಿ ಕೊಡೋದಿಲ್ಲ. ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಪ್ರಕೃತಿ ದತ್ತವಾದ ಕಣ್ಣುಗಳ ಶಕ್ತಿಯನ್ನು ಮೀರಿ ನಾನು ಇನ್ನೊಂದಿಷ್ಟನ್ನ ಕಾಣಬೇಕು ಅಂತ ದುರ್ಬೀನ್ ಇಟ್ಕೊಳ್ತಾನೆ. ಸೊ ದಟ್ ಈಸ್ ಮ್ಯಾನ್. ಸೊ ಇದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು. ಸ್ಪಿರಿಚುವಲಿ ಈಸ್ಟ್ ಈಸ್ ಸುಪ್ರೀಂ. ಬಿಕಾಸ್ ಗಾಂಧಿ ನೀವು ಗಾಂಧಿ ಯು ವಾಸ್ ಅ ರಿಲಿಜಿಯಸ್ ಮ್ಯಾನ್ ಅಂತ ನೀವು ತುಂಬಾ ಕೇಳಿರ್ಬೋದು. ರಾಮರಾಜ್ಯದ ಕಲ್ಪನೆಯನ್ನು, ಅದು ಕೇವಲ ಆದರ್ಶ ರಾಜ್ಯದ ಒಂದು ಸಂಕೇತ, ಒಂದು ಆದರ್ಶ ಸರ್ವೋದಯ ಸೊಸೈಟಿ, ಆಮೇಲೆ ನಾನು ಮಾತಾಡ್ಲಿಕ್ಕಿದ್ದೇನೆ, ಸರ್ವೋದಯ ಸೊಸೈಟಿಯ ಒಂದು ಸಂಕೇತ ಅಂತ. ಇಟ್ ವಾಸ್ ವೆರಿ ವೆರಿ ರಿಲಿಜಿಯಸ್, ಅಂಡ್ ಫಾರ್ ಗಾಂಧಿ ರಿಲಿಜನ್ ಇಸ್ ನಥಿಂಗ್ ಬಟ್ ಮೊರಾಲಿಟಿ, ಎಥಿಕ್ಸ್.
Truth itself is God. Fearlessness is God. The power to resist itself is a religion, ethics for Gandhi. Gandhi always talked about ethical principles. Tumba adar bage avaru matadta hogtare. God is love. Love itself is God for Gandhi. God is fearlessness. And God is consciousness. Conscience, conscience. Gandhiji helta hogtare. ಯಾರೋ ಒಬ್ರು ಆಶ್ರಮದಲ್ಲಿ ಏನು ಜೀವನ ಅಂದ್ರೆ ಏನು ಅಂತ ಗಾಂಧಿ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಗಾಂಧಿ ಹೇಳ್ತಾರೆ, ಎಚ್ಚರಿಕೆಯ ಜೀವನ ಅಂತ. ಎನ್ಲೈಟನ್ಮೆಂಟ್ ಇಟ್ಸೆಲ್ಫ್ ಇಸ್ ಲೈಫ್, ಅವೇರ್ನೆಸ್ ಇಟ್ಸೆಲ್ಫ್ ಇಸ್ ಲೈಫ್. ಎಂತ ಸರಳವಾದಂತ ಒಂದು ಫಿಲಾಸಫಿಕಲ್ ಆನ್ಸರ್. ಜೀವನ ಅಂದ್ರೆ ಎಚ್ಚರಿಕೆಯ ಜೀವನ ಅಂದ್ರೆ ಎಚ್ಚರ ತಪ್ಪಿದ್ರೆ ಜೀವನವೇ ಇಲ್ಲ ಅಂತ. ಎಚ್ಚರ ತಪ್ಪಿದ್ರೆ ಜೀವನ ಇಲ್ಲ. ನೀವು ಯಾವ ಕಾಲಘಟ್ಟದಲ್ಲಿ, ಸಾಂಪ್ರದಾಯಿಕ ಕಾಲಘಟ್ಟ ಇರಲಿ, ಆಧುನಿಕ ಕಾಲಘಟ್ಟ ಇರಲಿ, ಯಾವುದರಲ್ಲೇ ಇರಿ, ನೀವು ಯಾವುದೇ ಸಿಚುವೇಶನ್ ಅಲ್ಲಿ, ಯಾವುದೇ ವರ್ಕ್ ಪ್ಲೇಸ್ ಅಲ್ಲಿ ನೀವು ಇರಿ, ನೀವು ಎಚ್ಚರ ತಪ್ಪಿದಿರಂದ್ರೆ ಜೀವನ. ಅತ್ಯಂತ ಸರಳವಾದಂತ ಭಾಷೆಯಲ್ಲಿ ಅವರು ಈ ವಿಚಾರವನ್ನ ಪ್ರಸ್ತುತಪಡ್ತಾರೆ. ಜೀವನ ಅಂದ್ರೆ ಏನು? ಸೊ ಕಂಟ್ರೋಲ್ ಯುವರ್ ವಾಂಟ್ಸ್. ಅಂಡ್ ಗಾಂಧೀಸ್ ಹೋಲ್ ಫಿಲಾಸಫಿ, ತಾನು ಬದುಕಿನ ಉದ್ದಕ್ಕೂ ಪ್ರತಿಪಾದಿಸಿದ ಒಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ, ಸೆಲ್ಫ್ ರಿಲಯನ್ಸ್, ಸ್ವಾವಲಂಬಿ ಬದುಕು, ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಲೈಫ್. ಅಟ್ ದ ಇಂಡಿವಿಜುವಲ್ ಲೆವೆಲ್ ಎವ್ರಿಬಡಿ ಶುಡ್ ಏಮ್ ಫಾರ್ ಎ ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಯಂಟ್ ಲೈಫ್. ಇದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ವ್ಯಕ್ತಿಗತವಾಗಿ ನಾನು ಸ್ವಾವಲಂಬಿ ಬದುಕನ್ನು ನಡೆಸಬೇಕು, ಪರಾವಲಂಬಿ ಆಗಬಾರದು. ನೀವು ಗಾಂಧೀಜಿಯವರು ಒಂದು ಎರಡು ಸಂದರ್ಭಗಳಲ್ಲಿ ಇದು, ನಾನು ನಿಮಗೆ ಈ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಒಂದು ಅನ್ಟಚಬಿಲಿಟಿ ವಿರುದ್ಧ ನಡೆಸ್ತಿದ್ದಂತ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿ ಸ್ಪೆಷಲಿ ಅವತ್ತಿನ ಕಾಲದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಗಾಂಧಿ ಇಡ್ತಾರೆ. ಏನಂತ ಹೇಳಿದ್ರೆ, ನಮ್ಮ ನಮ್ಮ ಮನೆಯ ಶೌಚಾಲಯವನ್ನು ನಾವೇ ಚೊಕ್ಕ ಮಾಡ್ಕೊಳ್ಬೇಕು. ಚೊಕ್ಕ ಮಾಡ್ಕೊಳ್ಬೇಕು ಅಂತ ಹೇಳಿ ಫಸ್ಟಿಗೆ ಕಸ್ತೂರ್ಬಾಗೆ ನೀನೇ ಮಾಡು, ಸ್ಟಾರ್ಟ್ ಮಾಡು, ಅಂಡ್ ಐ ವಿಲ್ ಜಾಯಿನ್ ವಿತ್ ಯು ಅಂತ. ಕಸ್ತೂರ್ಬಾ ಒಪ್ಪುವುದಿಲ್ಲ, ಇನಿಷಿಯಲಿ ಜಗಳ ಆಗ್ತದೆ, ಜಗಳ ತುಂಬಾ ಆಗ್ತದೆ, ತುಂಬಾ ಜಗಳ ಆಗಿ ಜಗಳ ಬೀದಿಗೆ ಬರ್ತದೆ. ಬೀದಿಗೆ ಬಂದು ಕಸ್ತೂರ್ಬಾ ಹೇಳ್ತಾರೆ, ನಾವ್ ಯಾಕೆ ಬೀದಿಯಲ್ಲಿ ಜಗಳ ಮಾಡಿ, ಊರು ಆಚೆ ನೆರೆ ಕರೆಯವರು ನೈಬರ್ಸ್ ಎಲ್ಲ ನೋಡಿ ತಮಾಷೆ ನೋಡುವಾಗ ಆಗ್ಬೇಕು, ಮನೆ ಒಳಗೆ ಹೋಗುವ ಬೇಡ. ಇದು ನನ್ನ ನಿನ್ನ ನಡುವಿನ ವೈಚಾರಿಕ ಸಂಘರ್ಷ. ಈ ವೈಚಾರಿಕ ಸಂಘರ್ಷ ಎಲ್ಲರಿಗೂ ಗೊತ್ತಾದ್ರೆ ಅದರಲ್ಲಿ ಏನ್ ಸಮಸ್ಯೆ ಇಲ್ಲ, ಇದರಲ್ಲಿ ಏನ್ ತಪ್ಪಿಲ್ಲ, ಇದು ಸತ್ಯ. ನನ್ನ ನಿನ್ನ ನಡುವಿನ ಭಿನ್ನಾಭಿಪ್ರಾಯ ಸತ್ಯ, ಅದು ನಾಲ್ಕು ಜನರಿಗೆ ಗೊತ್ತಾಗೋದ್ರಲ್ಲೂ ಏನು ತಪ್ಪಿಲ್ಲ ಅನ್ನುವಂತ ಅತ್ಯಂತ ಸರ. ಇದು ಒಂದು ಸಂದರ್ಭ. ಇನ್ನೊಂದು, ಗಾಂಧಿ ಆಶ್ರಮದಲ್ಲಿ ನಡೆದಂತ ಘಟನೆ. ಸ್ವಚ್ಛತೆಯ ಪ್ರಶ್ನೆ ಬಂದಾಗ, ನಾನು ಸರ್ವೋದಯ ಸೊಸೈಟಿ ಮಾತಾಡುವಾಗ ಮತ್ತೆ ಹೇಳಲಿಕ್ಕಿದ್ದೇನೆ, ಸ್ವಚ್ಛತೆಯ ಪ್ರಶ್ನೆ ಬಂದಾಗ ಟೀಮ್ ಮಾಡಿದ್ರು ಆಶ್ರಮದಲ್ಲಿ, ಒಂದೊಂದು ಟೀಮ್ ಮಾಡಿ ಸ್ವಚ್ಛತೆ ಮಾಡಬೇಕು, ಸ್ವಚ್ಛತೆಯನ್ನು ಎಲ್ಲರೂ ಸೇರಿ ಮಾಡೋಣ ಅಂತ. ಗಾಂಧಿ ವಾಸ್ ವೆರಿ ಹ್ಯಾಪಿಲಿ ಜಾಯಿಂಡ್ ವಿತ್ ಕಸ್ತೂರ್ಬಾ ಟು ಕ್ಲೀನ್ ದ ಆಶ್ರಮ್, ದ ವೆಸಲ್ಸ್ ಅಂಡ್ ಎವ್ರಿಥಿಂಗ್. ಪಾತ್ರೆಗಳನ್ನು ಮಾಡೋದು, ತೊಳೆಯುವುದು, ಎಲ್ಲದರಲ್ಲೂ ಕೂಡ ಗಾಂಧಿ ಕೂಡ ಜಾಯಿನ್ ಆಗ್ತಾ ಇದ್ರು. ಅಂದ್ರೆ ಆ ಸ್ವಚ್ಛತೆ ಅನ್ನುವಂತ ಕಲ್ಪನೆ ಕೇವಲ ಸ್ತ್ರೀಗೆ ಮಾತ್ರ ಸೀಮಿತ, ಓನ್ಲಿ ವಿಮೆನ್ ಶುಡ್ ಡೂ ದಟ್ ವರ್ಕ್. ರಿಮೆಂಬರ್, ಗಾಂಧಿ ವಾಸ್ ದೇರ್ ಇಟ್, ಅಂಡ್ ದ ಹೋಲ್ ಸ್ಟೋರಿ ಇಸ್ ಅಬೌಟ್ 7, 8, 9 ಡೆಕೇಡ್ಸ್ ಓಲ್ಡ್. ಅಂಡ್ ಈವನ್ ನಾವ್ ಅವರ್ಸ್ ಇಸ್ ಎ ಮೇಲ್ ಡಾಮಿನೇಟೆಡ್ ಸೊಸೈಟಿ ಸ್ಟಿಲ್, ಅಂಡ್ ಜಸ್ಟ್ ಥಿಂಕ್ ಅಬೌಟ್ ದ ಸಿಚುವೇಶನ್ ಜಸ್ಟ್ 7, 8 ಡೆಕೇಡ್ಸ್ ಬ್ಯಾಕ್. ಸೊ ಅಂತಹ ಪುರುಷ ಪ್ರಧಾನ ಸಮಾಜದಲ್ಲೂ ಕೂಡ ಮಹಿಳೆ ಮುಂದೆ ಬರಬೇಕು. ನಾನು ಖಂಡಿತ ಡಿಸ್ಕಷನ್ ಅಲ್ಲಿ 10-15 ನಿಮಿಷದ ಡಿಸ್ಕಷನ್ ಇರುತ್ತೆ, ಅದರಲ್ಲಿ ಖಂಡಿತ ನಾವು ಚರ್ಚೆ ಮಾಡಬಹುದು. ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಸ್ಪೆಷಲಿ ಪೂರ್ಣಪ್ರಜ್ಞಾ ಕಾಲೇಜ್ನ ಫ್ಯಾಕಲ್ಟಿ ಅಂಡ್ ಸ್ಟೂಡೆಂಟ್ಸ್ ಮೇಲೆ. ಯಾಕಂದ್ರೆ ಗಾಂಧೀಜಿ ಬಗ್ಗೆ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಆರ್ ದೇರ್, ಅಂಡ್ ಯಂಗ್ ಮೈಂಡ್ಸ್ ಆಫನ್ ಎಕ್ಸ್ಪ್ರೆಸ್ ದೇರ್ ಗ್ರೀವೆನ್ಸಸ್, ಆಫನ್ ಎಕ್ಸ್ಪ್ರೆಸ್ ದೇರ್ ಅನ್ಹ್ಯಾಪಿನೆಸ್ ವಿತ್ ಗಾಂಧಿ, ಸ್ಪೆಷಲಿ ಯಂಗ್ ಮೈಂಡ್ಸ್. ಸೊ ನಾನು ಇವತ್ತು
ಗಾಂಧಿಯ ಬಗ್ಗೆ ತುಂಬಾ ಗ್ಲೋರಿಫೈ ಆಗಿ ಅತ್ಯಂತ ಸರಳವಾಗಿ ಗಾಂಧಿ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳಿಗೆ ತಲುಪಬೇಕು ಮತ್ತು ಅದು ಅರ್ಥ ಆಗಬೇಕು, ಆ ಮಿಸ್ಕನ್ಸೆಪ್ಷನ್ಸ್ ಗಳೆಲ್ಲ ಆದಷ್ಟು ದೂರ ಆಗಬೇಕು. ನೀವು ಎಷ್ಟೋ ಬಾರಿ ಗಾಂಧಿ ಮೆಡಿಸಿನ್ಸ್ಗಳನ್ನ ಆಧುನಿಕ ಯಂತ್ರಗಳನ್ನು ವಿರೋಧಿಸ್ತಿದ್ರು. ನೀವು ಎಷ್ಟೋ ಮಂದಿ ಮಾತಾಡೋದು ಕೇಳಿರ್ಬೋದು, ಕೈಗಾರಿಕೆಗಳನ್ನು ವಿರೋಧಿಸಿದ್ರೆ ಗಾಂಧಿ ಅಭಿವೃದ್ಧಿ ಆಗೋದು ಹೇಗೆ ಅಂತ. ಗಾಂಧೀಜಿ ಅಭಿವೃದ್ಧಿಯ ಕಲ್ಪನೆಯೇ ಬೇರೆ. ಗಾಂಧೀಜಿ ಅಭಿವೃದ್ಧಿ ಕಲ್ಪನೆ ಅಂತ ಹೇಳಿದ್ರೆ ನೀವು ಒಂದು ಒಂದು ಯಂತ್ರ ಮನುಷ್ಯ ಹತ್ತಾರು ನೂರಾರು ಕೈಗಳು ಸೇರಿ ಮಾಡುವಂತ ಕೆಲಸವನ್ನು ಒಂದು ಮೆಷಿನ್ ಮಾಡ್ತದೆ ಅಂತ ಹೇಳಿದ್ರೆ ಗಾಂಧಿ ಅಲ್ಲಿ ಮೆಷಿನ್ ಬೇಡ ಅಂತೇನೆ ಹೇಳ್ತಾರೆ. ದುಡಿಯುವ ಕೈಗಳಿಗೆ ಒಂದು ಉದ್ಯೋಗ ಕೊಟ್ಟಾಗ ಆಗ್ತದೆ. ಯಾವ ಕೆಲಸವನ್ನ ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಯಂತ್ರ ಮಾಡ್ತದೆ ಅಂತ ಹೇಳಿದ್ರೆ ಗಾಂಧಿ ವುಡ್ ವೆಲ್ಕಮ್ ವೆಲ್ಕಮ್ ಸಚ್ ಮೆಷಿನ್ಸ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಡ್ ವೈ ಹಿ ವಾಸ್ ಅಗೇನ್ಸ್ಟ್ ಮಾಡರ್ನ್ ಮೆಡಿಸಿನ್. ಅಗೇನ್, ಮಾಡರ್ನ್ ಮೆಡಿಸಿನ್ ಮೇಕ್ಸ್ ಮ್ಯಾನ್ ಅನ್ಲಿಮಿಟೆಡ್. ನಿಮಗೆ ಬಿ ಪಿ ಬಂದ್ರೆ, ಶುಗರ್ ಆದ್ರೆ ಮಾತ್ರೆಗಳಿದೆ, ಸ್ಟಮಕ್ ಅಪ್ಸೆಟ್ ಆದ್ರೆ ನಿಮಗೆ ಸ್ಟಮಕ್ ಅಪ್ಸೆಟ್ ಆದ್ರೆ ಮಾತ್ರೆಗಳಿವೆ. ನೀವು ನಿಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ಲಿಮಿಟ್ ಗಳನ್ನೇ ಹಾಕೊಳ್ಳೋದಿಲ್ಲ. ಜಂಕ್ ಫುಡ್ ತಿಂತೀರಿ, ಆಯಿಲಿಶ್ ಫುಡ್ ತಿಂತೀರಿ, ಬಿಕಾಸ್ ಯು ಹ್ಯಾವ್ ಟ್ಯಾಬ್ಲೆಟ್ಸ್ ಅಂಡ್ ಮಾಡರ್ನ್ ಮೆಡಿಸಿನ್ ಇಸ್ ದೇರ್. ಸೊ ಯು ಆರ್ ನಾಟ್ ಲಿಮಿಟಿಂಗ್ ಯುವರ್ ಸೆಲ್ಫ್. ಸೊ ಗಾಂಧೀಸ್ ಫಿಲಾಸಫಿ ಇಸ್ ಲಿಮಿಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಯುವರ್ ವಾಂಟ್ಸ್. ಇದು ಗಾಂಧಿಯನ್ ಫಿಲಾಸಫಿ. ದೇರ್ ಫೋರ್ ಹಿ ವಾಸ್ ಅಗೇನ್ಸ್ಟ್ ಮಾಡರ್ನ್ ಮೆಡಿಸಿನ್, ಹಿ ವಾಸ್ ಅಗೇನ್ಸ್ಟ್ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ. ಸೊ ಇದು ಇಂತಹ ಒಂದು ಸರಳವಾದಂತ ಚಿಂತನೆ ಮತ್ತು ಯೋಚನೆ ಗಾಂಧಿಯಲ್ಲಿತ್ತು. ಇಡೀ ಅವರ ಜೀವನದ ಉದ್ದಕ್ಕೂ ಕೂಡ ಅವರ ಅವರ ಧರ್ಮವೇ ನೈತಿಕತೆ. ಒಂದು ಕಡೆ ಗಾಂಧೀಜಿಯವರು ಹೇಳ್ತಾರೆ, ನಾನು ವ್ಯಕ್ತಿಗತವಾದ ವಿಚಾರಗಳನ್ನು ಹೇಳ್ತಿದ್ದೆ, ಹಾಗೆ ದೇಶ ಕೂಡ ಸ್ವಾವಲಂಬಿ ಆಗಬೇಕು. ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಯಂಟ್ ಇಂಡಿಯಾ. ಗಾಂಧಿ ವಾಂಟೆಡ್ ಟು ಸಿ ಎ ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಯಂಟ್, ಕಂಪ್ಲೀಟ್ ಇಂಡಿಯಾ. ಗಾಂಧಿ ಕಲ್ಪನೆಯ ಅಭಿವೃದ್ಧಿಯ ಬೇರೆ. ಭಾರತ ಸ್ವಯಂ ಪೂರ್ಣವಾಗಬೇಕು, ಸ್ವಾವಲಂಬಿ ಆಗಬೇಕು ಮತ್ತು ಸ್ವಾತಂತ್ರ್ಯದ ಸಾಕ್ಷಾತ್ಕಾರ ಭಾರತಕ್ಕಾಗಬೇಕು ಅಂತ. ಅಂದ್ರೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜಸ್ಟ್, ಅವ್ರು ಒಂದ್ ಕಡೆ ಹೇಳ್ತಾರೆ, ದ ರಿಯಲ್ ಸ್ವರಾಜ್ ಇಸ್ ನಾಟ್ ದ ಎಕ್ವಿಸಿಷನ್ ಆಫ್ ಅಥಾರಿಟಿ ಬೈ ಫ್ಯೂ, ಬಟ್ ದ ಕೆಪಾಸಿಟಿ ಆಫ್ ದ ಪೀಪಲ್ ಟು ಅಪೋಸ್ ದ ಅಥಾರಿಟಿ ವೆನ್ ಇಟ್ ಈಸ್ ಅಬ್ಯೂಸ್ಡ್, ವೆನ್ ಇಟ್ ಈಸ್ ಮಿಸ್ಯೂಸ್ಡ್ ಅಂತ. ಗಾಂಧೀಜಿಯವರ ಚಿಂತನೆಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ, ಸ್ವಾತಂತ್ರ್ಯ ಲಿಬರ್ಟಿ ಮೀನ್ಸ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ಸ್ ಕೆಪಾಸಿಟೀಸ್ ಅಂತ ಗಾಂಧಿ ಸ್ಪಷ್ಟವಾಗಿ ಹೇಳ್ತಾರೆ. ಜನರ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಸಾಮರ್ಥ್ಯ ಯಾವುದೋ ರೀತಿಯಲ್ಲಿ ಇರಬಹುದು, ಅದು ದುಡಿಯುವ ಶಕ್ತಿ ಇರಬಹುದು, ಅನ್ಯಾಯವನ್ನು ಪ್ರತಿಭಟಿಸುವ ಶಕ್ತಿ ಇರಬಹುದು. ಫಾಸ್ಟಿಂಗ್, ತನ್ನ ದೇಹವನ್ನು ತಾನೇ ದಂಡಿಸಿಕೊಂಡು ಎದುರಾಳಿಯ ಮನ ಪರಿವರ್ತನೆ ಮಾಡುವ ಶಕ್ತಿ ಇರಬಹುದು. ದಟ್ ಈಸ್ ಆಲ್ಸೋ ನಿಮ್ಮ ನಾನ್ ವೈಲೆನ್ಸ್ ಇಸ್ ದ ವೆಪನ್ ಆಫ್ ದ ಸ್ಟ್ರಾಂಗ್ ಅಂತ ಗಾಂಧಿ ತುಂಬಾ ಬಾರಿ ಹೇಳ್ತಾರೆ. ಅದು ಅದು ಹೇಡಿಯ ಲಕ್ಷಣ ಅಲ್ಲ ನಾನ್ ವೈಲೆನ್ಸ್, ಅಹಿಂಸೆ ಅನ್ನುವಂಥದ್ದು ಅದು. ಇಟ್ ಈಸ್ ಅ ವೆಪನ್ ಆಫ್ ದ ಸ್ಟ್ರಾಂಗ್ ಮ್ಯಾನ್, ಬಲಿಷ್ಠ ವ್ಯಕ್ತಿಯ ಒಂದು ಅಸ್ತ್ರ ಅಂತೇಳಿ ಹೇಳ್ತಾರೆ. ತುಂಬಾ ಕಡೆ ಅದನ್ನ ಗಾಂಧಿ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ನೀವು ಯಾವ ರೀತಿಯ ಹೋರಾಟ, ಅದು ಒಂದು ಆತ್ಮಬಲ, ಆತ್ಮಶಕ್ತಿ ಅಂತ. ಎಲ್ಲರೂ ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡ್ಬೇಕಂತ ಗಾಂಧಿ ಹೇಳೋದಿಲ್ಲ. ನೆಹರು ವಾಂಟೆಡ್ ಇಂಡಿಯಾ ಟು ಬಿ ಆನ್ ಪಾರ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇಂಗ್ಲೆಂಡ್, ಅವರ ಎನಿ ಅದರ್ ಯುರೋಪಿಯನ್ ನೇಷನ್ಸ್, ಇನ್ನಿತರ ಯಾವುದೋ ಯುರೋಪಿಯನ್ ನೇಷನ್ಗೆ ಸರಿಸಮಾನವಾಗಿ ಇರಬೇಕು ಅನ್ನುವಂತ ಕನಸನ್ನ ನೆಹರೂರವ್ರು ಕಂಡ್ರೆ ಗಾಂಧಿ ಸ್ವಯಂ ಕೂಡ ಸ್ವಾವಲಂಬಿ ಭಾರತದ ಕನಸನ್ನು ಕಾಣ್ತಾರೆ. ಭಾರತ ಸ್ವತಂತ್ರವಾಗಿರಬೇಕು, ಭಿಕ್ಷಾಟನೆ, ಅನಕ್ಷರತೆ, ಬಡತನ, ಹಿಂಸಾಚಾರಗಳು, ಸಂಘರ್ಷ, ಕೋಮು ಸಂಘರ್ಷ ಇದೆಲ್ಲದಿಂದ ಮುಕ್ತವಾದಂತ ಒಂದು ನೆಮ್ಮದಿಯ ಶಾಂತಿಯುತ ಭಾರತ, ಮತ್ತು ಆ ಭಾರತದಲ್ಲಿ ಎಲ್ಲರಿಗೂ ಬದುಕುವ ಅವಕಾಶಗಳಿರಬೇಕು. ಗಾಂಧಿ ಕನಸನ್ ಈ ಸರ್ವೋದಯ ಸೊಸೈಟಿ ಅಂದ್ರೆ ಅದು, ಎ ಸೊಸೈಟಿ ಫ್ರೀ ಆಫ್ ಇನ್ಇಕ್ವಾಲಿಟೀಸ್, ಇನ್ಜಸ್ಟೀಸಸ್ ಅಂಡ್ ಎಕ್ಸ್ಪ್ಲಾಯಿಟೇಷನ್ಸ್, ಎ ಸೊಸೈಟಿ ಫ್ರೀ ಆಫ್ ಕ್ಲಾಸ್ ಸ್ಟ್ರಗಲ್ಸ್, ಎ ಸೊಸೈಟಿ
free of all forms of exploitation. ಇದು ಗಾಂಧಿಯ ಆದರ್ಶ ಸಮಾಜ. ಅಲ್ಲಿ ಅಲ್ಲಿ ಎಲ್ಲರೂ ಬದುಕಬೇಕು, ಎಲ್ಲರೂ ಎಲ್ಲರಿಗೂ ಬದುಕುವ ಶಕ್ತಿ ಇರಬೇಕು, ಎಲ್ಲರಿಗೂ ಮೂಲಭೂತ ಸೌಕರ್ಯಗಳಿರಬೇಕು, ಎಲ್ಲರಿಗೂ ಮನೆ ಇರಬೇಕು, ಕುಡಿಲಿಕ್ಕೆ ಶುದ್ಧ ನೀರು ಸಿಗುವಂತಿರಬೇಕು, ಪೌಷ್ಟಿಕಯುತವಾದ ಆಹಾರ ಎಲ್ಲರಿಗೂ ಸಿಗಬೇಕು, ಸುರಕ್ಷಿತವಾದಂತಹ ಮನೆ ಇರಬೇಕು. ಇದು ಗಾಂಧೀಜಿಯ ಅಭಿವೃದ್ಧಿ, ಅಭಿವೃದ್ಧಿಯ ಕಲ್ಪನೆ. ಅದು ತುಂಬಾ ಆಕರ್ಷಕವಾಗಿ ನಿಮಗೆ ಕಾಣೋದಿಲ್ಲ, ಆದರೆ ಅದು ಅಗತ್ಯವಾದ ಅಭಿವೃದ್ಧಿಯ ಕಲ್ಪನೆ. ಬಟ್ ಇಂಡಿಯಾ ಫೇಲ್ಡ್ ಟು ಇಂಪ್ಲಿಮೆಂಟ್ ಗಾಂಧಿಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್. ಅಂಡ್ ಈವನ್ ನಾವ್ ದೇರ್ ಆರ್ ಸೋ ಮೆನಿ ಪುವರ್ ಪೀಪಲ್, ದೇರ್ ಆರ್ ಲಾಟ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಇನ್ ದ ಕಂಟ್ರಿ, ಅಂಡ್ ಅಂಡ್ ಸೋ ಮೆನಿ ಇಲಿಟ್ರೇಟ್ಸ್, ಸೋ ಮೆನಿ ಅನ್ಎಂಪ್ಲಾಯ್ಡ್. ಸ್ಟಿಲ್ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಬ್ಯಾಕ್ವರ್ಡ್ ಆರ್ ನಾಟ್ ಅಪ್ ಟು ದ ಎಕ್ಸ್ಪೆಕ್ಟೆಡ್ ಲೆವೆಲ್. ನೋಡಿ, ನಾವು ಎಲ್ಲಿ ಹಿಂದೆ, ಸ್ವಾತಂತ್ರ್ಯ ಸಿಕ್ಕಿ 7 ದಶಕಗಳೇ ಕಳೆದು ಹೋಗಿದೆ, ಆದರೆ ನಾವು ನಿರೀಕ್ಷಿತವಾದಂತ ಸಾಧನೆಗಳನ್ನ ನಮ್ಗೆ ಮಾಡ್ಲಿಕ್ಕಾಗ್ಲಿಲ್ಲ. ಗಾಂಧೀಜಿಯ ಒಂದು ಬಹಳ ಮುಖ್ಯವಾದಂತ ವಿಚಾರ ಅಂತ ಹೇಳಿದ್ರೆ ಅವರ ಪ್ರತಿಭಟನೆಯ ಸ್ವರೂಪ. ಯಾವ ರೀತಿಯ ಪ್ರತಿಭಟನೆಯನ್ನ ಗಾಂಧಿ ಮಾಡ್ತಾ ಇದ್ರು ಅಂತ ನಿಮಗೆ ನಾನು 1940s, in the mid 1940s, 1946 to be frank, from August 1946 to 1947 till the independence, and even after independence for some time, ದೇಶ ಎಂದು ಕೇಳದ ಕಾಣದ ಒಂದು ಕೋಮು ಗಲಭೆಯನ್ನ ಸ್ವತಂತ್ರ ಭಾರತ ಅಥವಾ ಸ್ವಾತಂತ್ರ್ಯದ ಅಂಚಿನಲ್ಲಿ ಎದುರಿಸ್ತದೆ. ಯಾಕಂದ್ರೆ ಭಾರತ ವಿಭಜನೆ ಆಗತ್ತೆ. ಆ ವಿಭಜನೆಯ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಗಾಂಧಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ನೀವು ಇಫ್ ಯು ರೀಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಕೇರ್ಫುಲಿ, ಯು ವಿಲ್ ಕಮ್ ಅಕ್ರಾಸ್ ಸೋ ಮೆನಿ ಥಿಂಗ್ಸ್. ಬಿಕಾಸ್ ನೆಹರು ವಾಂಟೆಡ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವರಲ್ಲಿ ಪವರ್ ಕ್ಯಾಪ್ಚರ್ ಮಾಡಬೇಕು, ಪವರ್ ಅನ್ನ ಎಂಜಾಯ್ ಮಾಡಬೇಕು ಅನ್ನುವಂತ ಮನಸ್ಥಿತಿ ನೆಹರು ಅಲ್ಲಿ ಇತ್ತು. ಬಿಕಾಸ್ ನೆಹರು ಲೆಡ್ ಎ ವೆರಿ ಲಕ್ಸೂರಿಯಸ್ ಲೈಫ್. ಅಂಡ್ ಒನ್ ಬ್ರೈಟ್ ಥಿಂಗ್ ಅಬೌಟ್ ನೆಹರು ಇಸ್ ದಟ್ ಹಿ ವಾಂಟೆಡ್ ಟು ಸಿ ಆಲ್ ಇಂಡಿಯನ್ಸ್ ಲೀಡಿಂಗ್ ಲಕ್ಸೂರಿಯಸ್ ಲೈಫ್. ಹಿ ಡ್ರೀಮ್ಡ್ ಆಫ್ ಈಚ್ ಅಂಡ್ ಎವ್ರಿ ಇಂಡಿಯನ್ ಲೀಡಿಂಗ್ ಅ ಹ್ಯಾಪಿ ಲೈಫ್. ಗಾಂಧಿ ಸೆಲ್ಫ್ ಕಂಟೈನ್ಡ್ ಲೈಫ್ ಲೀಡ್ ಮಾಡಬೇಕಂತ ಬಯಸಿದ್ರೆ ತಾನು ಕೂಡ ಸೆಲ್ಫ್ ಕಂಟೈನ್ಡ್ ಲೈಫ್ ಅನ್ನು ಲೀಡ್ ಮಾಡಿದ್ರು. ಅಂಡ್ ಎವ್ರಿಬಡಿ ಶುಡ್ ಲೀಡ್ ಎ ಸೆಲ್ಫ್ ಕಂಟೈನ್ಡ್ ಲೈಫ್ ಅಂತ ಗಾಂಧಿ ಅನ್ಕೊಂಡ್ರೆ. ನೆಹರು ವಾಂಟೆಡ್ ಟು ನೆಹರು ಹಿಮ್ಸೆಲ್ಫ್ ಲೆಡ್ ಎ ವೆರಿ ಲಕ್ಸೂರಿಯಸ್ ಲೈಫ್, ಅಂಡ್ ಹಿ ವಾಂಟೆಡ್ ಟು ಸಿ ಎವ್ರಿಬಡಿ ಲೀಡಿಂಗ್ ಎ ಲಕ್ಸೂರಿಯಸ್ ಲೈಫ್. ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಬಟ್ ಎನಿವೇ, ಹಿ ವಾಂಟೆಡ್ ಟು ಹ್ಯಾವ್ ಪವರ್. ಅಂಡ್ ಜಿನ್ನಾ ಪಟ್ಟು ಹಿಡಿದಿದ್ರು, ನಾನು ಪಾಕಿಸ್ತಾನ ಪ್ರತ್ಯೇಕ ಆಗ್ಲೇಬೇಕು, ಇಂಡಿಯಾ ಅಂಡ್ ಪಾಕಿಸ್ತಾನ್ ಆರ್ ನಾಟ್ ಜಸ್ಟ್ ಟೂ ಡಿಫರೆಂಟ್ ನೇಷನ್ಸ್, ಸಾರಿ ನಾಟ್ ಟೂ ಡಿಫರೆಂಟ್ ಪೀಪಲ್, ಬಟ್ ಟೂ ಡಿಫರೆಂಟ್ ಕಲ್ಚರ್ಸ್, ಟೂ ಡಿಫರೆಂಟ್ ರಿಲಿಜನ್ಸ್, ಅಂಡ್ ಶುಡ್ ಬಿ ಟೂ ಡಿಫರೆಂಟ್ ನೇಷನ್ಸ್. ಭಾರತ ಪಾಕಿಸ್ತಾನ ಎರಡು ಪ್ರತ್ಯೇಕ ಸಂಸ್ಕೃತಿಗಳು, ಪ್ರತ್ಯೇಕ ಜನರು, ಪ್ರತ್ಯೇಕ ಧರ್ಮಗಳು ಮತ್ತು ಪ್ರತ್ಯೇಕ ರಾಷ್ಟ್ರಗಳು ಆಗಲೇಬೇಕನ್ನುವಂತ ಪಟ್ಟಂತ ಟೂ ನೇಷನ್ಸ್ ಥಿಯರಿ ಹಠ ಹಿಡಿತಾರೆ. ಬಿಕಾಸ್ ಹಿ ವಾಂಟೆಡ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಪಾಕಿಸ್ತಾನ್. ಜಿನ್ನಾ ಮತ್ತು ನೆಹರು ಅವರಲ್ಲಿ ಸಾಕಷ್ಟು ಸಿಮಿಲಾರಿಟೀಸ್ ಇತ್ತು. ಇಬ್ರು ಕೂಡ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದರೂ ಕೂಡ ಇಂಗ್ಲಿಷ್ ಎಜುಕೇಟೆಡ್ ಆಗಿದ್ರು ಮತ್ತು ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ರು. ದೇ ವರ್ ವೆರಿ ಮಚ್ ಪವರ್ ಹಂಗ್ರಿ. ಅಂಡ್ ಸರ್ದಾರ್ ಪಟೇಲ್ ವಾಂಟೆಡ್ ಟು ಸಿ ಎ ಹಿಂದೂ ರಾಷ್ಟ್ರ ಹಿಯರ್. ಹಿ ವಾಸ್ ಅ ಸ್ಟ್ರಾಂಗ್ ಹಿಂದುತ್ವವಾದಿ. ಸೊ ದೇರ್ ಫೋರ್ ಪಟೇಲ್ ವಾಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಸಪರೇಷನ್ ಆಫ್ ದೀಸ್ ಟು ರೀಜನ್ಸ್. ಸೊ ಗಾಂಧಿ ವಾಂಟೆಡ್ ಟು ಸಿ ಅನ್ ಅನ್ಡಿವೈಡೆಡ್ ಇಂಡಿಯಾ. ಆದ್ರೆ ವಿಭಜನೆ ಆಗಬಾರದು ಅನ್ನುವಂಥ ಮಹತ್ವವಾದಂತಹ ವಿಚಾರ ಇತ್ತು. ಯಾಕಂದ್ರೆ ಲಾಸ್ಟ್ ಕಾಂಗ್ರೆಸ್ ಸೆಷನ್ ನಲ್ಲಿ ಅಬ್ದುಲ್ ಕಲಾಂ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಗಾಂಧಿ ಹತ್ರ, ಗಾಂಧಿ ವಿ ಹ್ಯಾವ್ ಡಿಸೈಡೆಡ್, ನಾವು ತೀರ್ಮಾನ ಮಾಡಿದ್ದೇವೆ ಅಂದ ತಕ್ಷಣ, ವಿಭಜನೆ ಮಾಡುವ ತೀರ್ಮಾನ ಕೈಗೊಂಡಿದ್ದೇವೆ ಅಂದ ತಕ್ಷಣ ಮತ್ತೆ ಯಾಕೆ ನನ್ನನ್ನು ಮೀಟಿಂಗ್ ಕರಿಬೇಕಾದ ಅವಶ್ಯಕತೆ ಇತ್ತು ಅಂತ ಗಾಂಧಿ ಪ್ರಶ್ನಿಸಿದ್ದಿತ್ತು. ಸೊ ಆ ವಿಭಜನೆ ಅನಿವಾರ್ಯವಾಗಿತ್ತು. ಅಂಡ್ ಅದು ಗಾಂಧಿ ವಾಸ್ ವಿಕ್ಟಿಮೈಸ್ಡ್. ಯಾಕಂದ್ರೆ ಗಾಂಧಿಗೆ ವಯಲೆನ್ಸ್ ಅಂದ್ರೆ ಕಂಡ್ರ ಆಗ್ತಿರ್ಲಿಲ್ಲ. ಅದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ
ದೇಶ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಗಾಂಧಿ ಬಂಗಾಳಕ್ಕೆ ಹೋಗಿ ಉಪವಾಸ ಕೂತಿದ್ರು. ಹಿಂದೂ ಮತ್ತು ಮುಸ್ಲಿಂ ಸಂಘಟನೆಗಳ ಮಧ್ಯೆ ನಡೆದಂತ ಕೋಮು ಗಲಭೆಯಲ್ಲಿ 4,000ಕ್ಕೂ ಮಿಕ್ಕಿ ಜನ ಬಂಗಾಳದಲ್ಲಿ ಸತ್ತಿದ್ರು. ಆಮೇಲೆ ಅದ ಮುಸ್ಲಿಂ ಕಡೆಯಿಂದ ಹೆಚ್ಚು ಹಿಂಸೆ ನಡೆದಿತ್ತು ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ರಿಟಾಲಿಯೇಷನ್ ರೂಪದಲ್ಲಿ ಬಿಹಾರ್ನಲ್ಲಿ ಮುಸ್ಲಿಮರ ಮೇಲೆ ಆಕ್ರಮಣ ನಡೀತಾ ಇತ್ತು. ಗಾಂಧಿ ಉಪವಾಸ ಕೂತಿದ್ರು, ಹಿಂದೂ ಮತ್ತು ಮುಸ್ಲಿಂ ಕೋಮುಗಳ ನಡುವೆ ಸಂಧಾನವನ್ನ ಏರ್ಪಡಿಸಿದ್ರು. ಇದನ್ನ ಸ್ವತಃ ಮೌಂಟ್ ಬ್ಯಾಟನ್ ಹೇಳ್ತಾರೆ, ವಿ ಹ್ಯಾವ್ ಸೆಂಟ್ 55 soldiers ಟು ಪಂಜಾಬ್ ಟು ಟೇಕ್ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ 55,000ಕ್ಕೂ ಮಿಕ್ಕಿ ಸೈನಿಕರನ್ನು ನಾವು ಪಂಜಾಬಿಗೆ ಕಳಿಸಿದ್ರೆ ಒನ್ ಅಂಡ್ ಓನ್ಲಿ ಒನ್ ಗಾಂಧಿ ಇಸ್ ದೇರ್ ಇನ್ ಬೆಂಗಾಲ್, ಬಟ್ ಸ್ಟಿಲ್ ಹಿ ಇಸ್ ಕೇಪಬಲ್ ಇನಫ್ ಟು ರೆಸ್ಟೋರ್ ಪೀಸ್ ಇನ್ ಬೆಂಗಾಲ್ ಅಂತ ಮೌಂಟ್ ಬ್ಯಾಟನ್ ಅವರು ಇದನ್ನ ಹೇಳ್ತಾರೆ. ನಮ್ಗೆ ಇಂತಹ ಮಾತುಗಳು ಮುಖ್ಯ ಆಗ್ತದೆ ಅಂತ ನಾನು ಇದನ್ನ ಗ್ಲೋರಿಫೈ ಗಾಂಧಿಯನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಹೇಳ್ತಾ ಇದ್ದೆ. ಅಥವಾ ಗಾಂಧಿ ವಿಚಾರಗಳೆಲ್ಲವೂ ಕೂಡ ಅಲ್ಟಿಮೇಟ್, ಅದು ಪ್ರಶ್ನಾತೀತ, ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ, ಟೀಕಿಸ್ಲಿಕ್ಕಿಲ್ಲ. ಟೀಕೆ ಎಲ್ಲ ಪ್ರಶ್ನೆಗಳಿಗೆ ಟೀಕೆಗಳಿಗೆ ಮೀರಿದಂತ ವ್ಯಕ್ತಿತ್ವ ಗಾಂಧಿದು. ಅದು ದೈವಿ ಸ್ವರೂಪವಾದ ವ್ಯಕ್ತಿತ್ವ ಅಂತ ನಾನು ಎಲ್ಲಿ ಕೂಡ ಹೇಳೋದಿಲ್ಲ. ಗಾಂಧೀಜಿಯಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಗಳಿದ್ವು, ಅದನ್ನ ಅವರು ಹಿ ಓಪನ್ಲಿ ಅಡ್ಮಿಟೆಡ್. ಆದ್ರೆ ಯಾಕೆ ನಮ್ಗೆ ಗಾಂಧಿ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಗಾಂಧಿ ನಡೆಸಿದ ಜೀವನ ಅತ್ಯಂತ ಸರಳವಾದ ಜೀವನ, ಗಾಂಧಿ ಕೊಟ್ಟಂತ ಚಿಂತನೆಗಳು ಅತ್ಯಂತ ಸರಳವಾದ ಚಿಂತನೆಗಳು, ಗಾಂಧಿ ಆಶಿಸಿದ ಬದುಕು ಮತ್ತು ಸಮಾಜ, ಅದು ಪ್ರತಿಯೊಬ್ಬ ಭಾರತೀಯ ಅಪೇಕ್ಷೆ ಪಡುವಂತ ಸಮಾಜ, ಅದು ಜನಸಾಮಾನ್ಯನ ಸಮಾಜ, ಅದು ಜನಸಾಮಾನ್ಯನ ಬದುಕು, ಅದು ಜನಸಾಮಾನ್ಯನ ರಾಜ್ಯ. ಅದಕ್ಕೆ ಗಾಂಧಿ ನಮ್ಗೆ ಬಹಳ ಹತ್ತಿರ ಆಗ್ತಾರೆ. ನೀವು ಇನ್ಯಾರು ಕಾರ್ಲ್ ಮಾರ್ಕ್ಸ್, ಕಾರ್ಲ್ ಮಾರ್ಕ್ಸ್ ಚಿಂತನೆಯಲ್ಲಿ ಗಾಂಧಿ ಚಿಂತನೆಯಲ್ಲಿ ಬಹಳಷ್ಟು ಸಿಮಿಲಾರಿಟೀಸ್ ಇದೆ. ಬೋತ್ ಆಫ್ ದೆಮ್ ಡ್ರೀಮ್ಡ್ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ, ಎ ಸೊಸೈಟಿ ಫ್ರೀ ಆಫ್ ಇನ್ಜಸ್ಟಿಸ್ ಅಂಡ್ ಇನ್ಇಕ್ವಾಲಿಟೀಸ್, ಎ ಸೊಸೈಟಿ ಫ್ರೀ ಆಫ್ ಎಕ್ಸ್ಪ್ಲಾಯಿಟೇಷನ್, ಎ ಸೊಸೈಟಿ ವಿತ್ ಅ ವೆರಿ ವೆರಿ ಲಿಮಿಟೆಡ್ ಸ್ಟೇಟ್. ಇಬ್ಬರಲ್ಲೂ ಏನ್ ದೊಡ್ಡ ವ್ಯತ್ಯಾಸಗಳೇ ಇರಲಿಲ್ಲ. ಇದೇ ರೀತಿಯ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಬಸವಣ್ಣ ಕೂಡ ಹೇಳಿದ್ರು. ಬಸವಣ್ಣರ ಆದರ್ಶ ಸಮಾಜ ಕೂಡ ಹಾಗೆ ಇತ್ತು. ಆದ್ರೆ ಯಾಕೆ ವೈ ಗಾಂಧಿ ಸ್ಟುಡ್ ಡಿಫ್ರೆಂಟ್ ಫ್ರಮ್ ಮಾರ್ಕ್ಸ್ ಅಂತ ಕೇಳಿದ್ರೆ, ಮಾರ್ಕ್ಸ್ ಸಪೋರ್ಟೆಡ್ ವೈಲೆನ್ಸ್, ಮಾರ್ಗಗಳು ಬೇರೆ ಆದವು. ಅಚೀವ್ ದ ಗೋಲ್ ಈವನ್ ಥ್ರೂ ವೈಲೆನ್ಸ್, ಈವನ್ ಬೈ ಎ ರೆವಲ್ಯೂಷನ್ ವಾಸ್ ದ ಆರ್ಗ್ಯುಮೆಂಟ್ ಆಫ್ ಮಾರ್ಕ್ಸ್. ಅಂಡ್ ಗಾಂಧಿ ಸೆಡ್ ನೋ, ಎಂಡ್ಸ್ ಮೀನ್ಸ್ ಜಸ್ಟಿಫೈಸ್ ದ ಎಂಡ್. ಹೇಗೆ ಗುರಿ ಒಳ್ಳೆದಿರಬೇಕು ಹಾಗೆ ಮಾರ್ಗಗಳಿರಬೇಕು. ಅದಕ್ಕೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ನಿಮ್ಗೆ ಗೊತ್ತಿರಬಹುದು, ನಮ್ಮ ಬದುಕಿಗೆ ಒಂದು ಗುರಿಯನ್ನ ಜೀಸಸ್ ಕ್ರೈಸ್ಟ್ ಕೊಟ್ಟಿದ್ರೆ ಆ ಗುರಿಯನ್ನ ತಲುಪುವ ಮಾರ್ಗವನ್ನು ಹೇಳಿಕೊಟ್ಟವರು ಗಾಂಧಿ. ಆದ್ರಿಂದ ನನಗೆ ಗಾಂಧಿ ಆದರ್ಶ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ. ಸೋ ಮೆನಿ ಪೀಪಲ್ ಅಕ್ರಾಸ್ ದ ಗ್ಲೋಬ್, ಸೋ ಮೆನಿ ಸ್ಟ್ರಗಲ್ಸ್, ಲಿಬರೇಷನ್ ಮೂವ್ಮೆಂಟ್ಸ್ ಅಕ್ರಾಸ್ ದ ಗ್ಲೋಬ್ ವರ್ ಇನ್ಫ್ಲುಯೆನ್ಸ್ಡ್ ಬೈ ಗಾಂಧಿಯನ್ ಫಿಲಾಸಫಿ, ಗಾಂಧಿಯನ್ ಟೆಕ್ನಿಕ್ಸ್ ಆಫ್ ಸತ್ಯಾಗ್ರಹ. ನೀವು ಆಫ್ರಿಕನ್ ಗಾಂಧೀಸ್ ಅಂತ ಬರ್ತಾರೆ ಆಫ್ರಿಕಾದಲ್ಲಿ, ಜೋಮೋ ಕೆನ್ಯಾಟ ಆಫ್ ಕೆನ್ಯಾ, ಕೆನೆತ್ ಕೊಂಡ ಆಫ್ ಜಾಂಬಿಯಾ, ಜೂಲಿಯಸ್ ನೈರೆ ಆಫ್ ಟಾಂಜೇನಿಯಾ, ನೆಲ್ಸನ್ ಮಂಡೇಲಾ ಆಫ್ ಸೌತ್ ಆಫ್ರಿಕಾ, ಅಂಡ್ ಎನ್ಕ್ರುಮಾ ಆಫ್ ಘಾನಾ. ದೀಸ್ 5 ಲೀಡರ್ಸ್ ವರ್ ವೆರಿ ಮಚ್ ಇನ್ಫ್ಲುಯೆನ್ಸ್ಡ್ ಬೈ ಗಾಂಧಿ ಅಂಡ್ ಇಸ್ ಟೆಕ್ನಿಕ್ಸ್ ಅಂಡ್ ಅಪ್ಲೈಡ್ ದ ಸೇಮ್ ಮೀನ್ಸ್ ಇನ್ ದೇರ್ ಸ್ಟ್ರಗಲ್ ಅಗೇನ್ಸ್ಟ್ ಕೊಲೋನಿಯಲ್ ಮಾಸ್ಟರ್ಸ್. ಅದಕ್ಕೆ ಅವರನ್ನ ಆಫ್ರಿಕನ್ ಗಾಂಧೀಸ್ ಅಂತ ಕರೀತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಬರಾಕ್ ಒಬಾಮಾ, ಈವನ್ ಆಲ್ಬರ್ಟ್ ಐನ್ಸ್ಟೈನ್ ಸ್ಟೇಟೆಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್ ಎ ಮ್ಯಾನ್ ಲೈಕ್ ಗಾಂಧಿ ವಾಸ್ ವಾಕ್ಡ್ ಆನ್ ದಿಸ್ ಅರ್ತ್ ಅಂತ. ತಾನು ಹೊಸ ಮನೆಯನ್ನು ಕಟ್ಟಿದಾಗ ಆಲ್ಬರ್ಟ್ ಐನ್ಸ್ಟೈನ್ ಮನೆಯಲ್ಲಿ ತನ್ನ ಮನೆಯಲ್ಲಿ ಇಟ್ಟ ಮೊದಲ ಭಾವಚಿತ್ರ ಅಂತದ್ದು ಗಾಂಧಿ. ಯಾಕೆ ಇವರೆಲ್ಲ, ವೈ ದೀಸ್ ಪೀಪಲ್ spoke so extensively about Gandhi? The reason is so simple, that is, Gandhi led a life of simplicity. ಅದಕ್ಕೆ ಗಾಂಧೀಜಿ ಆದರ್ಶ. ನಾವು ಎಷ್ಟೋ ಈ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಸರ್ವೋದಯ ಸೊಸೈಟಿ ಅಂದ್ರೆ ಗ್ರಾಮ ಸ್ವರಾಜ್, ಗ್ರಾಮ ರಾಜ್ಯದಿಂದ ರಾಮರಾಜ್ಯ, ಆದರ್ಶ ರಾಜ್ಯ. ರಾಮರಾಜ್ಯ ಅಂದ್ರೆ ರಾಮನ ರಾಜ್ಯ ಅಂತಲ್ಲ, ಆದರ್ಶ ರಾಜ್ಯ. India is a land of villages. ಇದು ಗ್ರಾಮಗಳ ದೇಶ. There are even today there are more than 5 lakh villages in this country. And you can't see a developed India unless you develop the villages of India.
all the people of rural India, rural India is the real India, should get the benefits normally enjoyed by city people. ಇದು ಗಾಂಧೀಜಿಯ ನಗರ ಪ್ರದೇಶದ ಜನರಿಗೆ ಸಿಗುವ ಸೌಲಭ್ಯಗಳು ಗ್ರಾಮಗಳಿಗೂ ಸಿಗಬೇಕು, ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕು, ಗ್ರಾಮಗಳಲ್ಲಿ ಸಾಮರಸ್ಯ ಬೆಳಿಬೇಕು, ಒಂದು ಕಮ್ಯುನಿಟಿ ಲೈಫ್ ನ ಕಲ್ಪನೆಯನ್ನು ಗಾಂಧಿ ಕಾಣ್ತಾರೆ. ಒಂದೊಂದೇ ಗ್ರಾಮ ಡೆವಲಪ್ ಆಗ್ತಾ ಹೋಗಬೇಕು, ಆಗ ಒಂದು ಡೆವಲಪ್ಡ್ ಇಂಡಿಯಾವನ್ನು ನಾವು ಕಾಣಬಹುದು. ಅದು ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಯಂಟ್, ಸೆಲ್ಫ್ ಕಂಟೈನ್ಡ್, ಸ್ವಾವಲಂಬಿ ಭಾರತದ ಕನಸನ್ನು ಗಾಂಧಿ ಕಾಣ್ತಾರೆ. ಸ್ತ್ರೀ ಪುರುಷರು ಸಮಾನರಾಗಿರಬೇಕು, ಸ್ತ್ರೀಯರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. Otherwise, half of the resources of the country remains unutilized. That was the opinion of Gandhi. Secular. Gandhi ge dharma anta helidre nava illi kaanuvanta matha alla. Religion is humanity for Gandhi. My religion is Hinduism, but it is the religion of the humanity, and it includes the best of all things known to me. Anta on kade heltare andre. Humanity is so important for Gandhi. ಅದಕ್ಕೆ ಅವ್ರು ಹೇಳ್ತಾರೆ, ನಾನು 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 ದೇವರನ್ನು ನಂಬುತ್ತೇನೆ, ನಾನು ಧರ್ಮವನ್ನು ನಂಬುತ್ತೇನೆ, ಯಾಕಂದ್ರೆ ನಾನು ನನ್ನ ತಾಯಿಯನ್ನ ಬಾಲ್ಯದಲ್ಲೇ ಕಳ್ಕೊಂಡಿದ್ದೇನೆ. ನನಗೆ ತಾಯಿಯ ಮಮತೆ ಅಂತ ಸಿಕ್ಕಿದ್ರೆ ಅದು ದೇವರಿಂದ ಮತ್ತು ಧರ್ಮದಿಂದ ಅಂತ ಗಾಂಧಿ ಹೇಳ್ತಾರೆ. ಅಂದ್ರೆ ಗಾಂಧಿಗೆ ಧರ್ಮವೇ ತಾಯಿ, ತಾಯಿಯೇ ಧರ್ಮ, ಸತ್ಯವೇ ಧರ್ಮ, ಧೈರ್ಯವೇ ಧರ್ಮ, ಆತ್ಮಬಲವೇ, ಆತ್ಮವಿಶ್ವಾಸವೇ ಧರ್ಮ. ಗಾಂಧಿಗೆ ಸರಳತೆಯೇ ಧರ್ಮ. ಇದಕ್ಕೆ ಅವರು ಹೇಳ್ತಾರೆ, ಗಾಂಧಿ ನೀವು ಆಸ್ ಲಾಂಗ್ ಆಸ್ ಯು ಹ್ಯಾವ್ ದ ಕೆಪಾಸಿಟಿ ಟು ಬಿ ಟಾಲರೆಂಟ್ ವಿತ್ ಅದರ್ ಕಲ್ಚರ್ಸ್, ಅದರ್ ರಿಲಿಜನ್ಸ್, ವಿತ್ ಅದರ್ ಪ್ರಾಕ್ಟೀಸಸ್, ಅದರ್ ಟ್ರೆಡಿಷನ್ಸ್, ಯು ಕ್ಯಾನ್ ಲೀಡ್ ಎ ಹ್ಯಾಪಿ ಲೈಫ್. ನೀವು ಎಲ್ಲಿ ತನಕ ಇತರ ನಿಮ್ಮಿಂದ ನಿಮ್ಮ ಧಾರ್ಮಿಕ ಆಚರಣೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಯೋಚನೆಗಳು ಭಿನ್ನವಾದ ಯೋಚನೆಗಳನ್ನ, ಸಂಸ್ಕೃತಿಯನ್ನ, ಸಂಪ್ರದಾಯ ಆಚರಣೆಗಳನ್ನ ಸಹಿಸಿಕೊಳ್ಳುವ ಉದಾತ್ತತೆ ನಿಮ್ಮಲ್ಲಿದೆ, ಅಲ್ಲಿ ತನಕ ದೇರ್ ವಿಲ್ ಬಿ ಪೀಸ್ ಇನ್ ಸೊಸೈಟಿ. ಎಷ್ಟು ಪರಿಪಕ್ವವಾದ ಮಾತುಗಳು ಮತ್ತು ಎಷ್ಟು ರೆಲೆವೆಂಟ್ ಆದಂತ ಮಾತುಗಳು ಅಂತ ನಾನು. ಕಂಟ್ರೋಲ್ ಯುವರ್ ಸೆಲ್ಫ್, ಬಿ ಟಾಲರೆಂಟ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ನಾವು ಯಾವಾಗ ವಿಶಾಲವಾದ ಮನೋಭಾವನೆಯನ್ನು ಬೆಳೆಸ್ಕೊಳ್ತೇವೆ ಅಂತ ಹೇಳಿದ್ರೆ, ನಾವು ಸ್ವತಂತ್ರವಾದ ಚಿಂತನೆ, ಸ್ವತಂತ್ರವಾದ ಚಿಂತನೆಗೆ ತೆರೆದುಕೊಂಡಾಗ. ನಿಮ್ಗೆ ಎಷ್ಟೋ ಮಂದಿ ಗೊತ್ತಿಲ್ಲ, ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಗಾಂಧೀಜಿಯವರು ಈ ಮೆಟ್ ಬೆನಿಟೋ ಮುಸೊಲಿನಿ, ಅ ಡಿಕ್ಟೇಟರ್ ಆಫ್ ಇಟಲಿ, one of the allies of Germany, Hitler's Germany. Mussolini invite Martha, join with us so that we can defeat the English and you can liberate yourself. Himse inda maduva padeyuva swatantra nanage bekagilla, Gandhi spashtavagi heltaru. And I don't trust you people for the reason that you go for violence. ನೀವು ಹಿಂಸೆ ಮಾಡ್ತೀರಿ, ಅದು ನನಗಾಗೋದಿಲ್ಲ. ದೇರ್ಫೋರ್ ಐ ಆಮ್ ನಾಟ್ ರೆಡಿ ಟು ಜಾಯಿನ್ ವಿತ್ ಯು, ನಿಮ್ ಜೊತೆ ಸೇರ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. ಇದನ್ನ ಮುಸೊಲಿನಿಯಲ್ ಇಟಾಲಿಯಲ್ಲಿ ಮುಸೊಲಿನಿಯ ಚೇಂಬರ್ ನಲ್ಲಿ ಗಾಂಧಿ ಹೇಳಿದಂತ ಮಾತು ಅಂತ ಹೇಳಿದ್ರೆ, ಗಾಂಧಿಗೆ ಇದ್ದಂತ ಆತ್ಮಬಲವನ್ನು ನೀವು ಆಲೋಚಿಸಿ. ಇಟ್ಸ್ ನಾಟ್ ಸೋ ಈಸಿ. ನಾನು ಐ ಆಲ್ವೇಸ್ ಟೆಲ್ ದಿಸ್, ಯುನೋ, ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಧ್ಯಾನ್ ಚಂದಿ ಕೂಡ ಇದೇ ಸಂದರ್ಭ ಬಂದಿತ್ತು. ಧ್ಯಾನ್ ಚಂದ್ ಹಾಕಿಯನ್ನು ನೋಡಿದಂತ ಹಿಟ್ಲರ್ ಆಫರ್ಡ್ ಎ ಪ್ಲೇಸ್ ಫಾರ್ ಹಿಮ್ ಇನ್ ಜರ್ಮನ್ ಹಾಕಿ ಸ್ಕ್ವಾಡ್. ನಿಮ್ಗೊಂದು ಪ್ಲೇಸ್ ಇದೆ, ಜಾಯಿನ್ ಜರ್ಮನ್ ಟೀಮ್ ಅಂತ ಹೇಳಿದ್ರೆ, ನೋ, ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಅಂಡ್ ಐ ಪ್ಲೇ ಓನ್ಲಿ ಫಾರ್ ಇಂಡಿಯಾ ಅಂತ ಧ್ಯಾನ್ ಚಂದ್ ಹಿಟ್ಲರ್ ಮುಂದೆ ನಿಂತ್ಕೊಂಡು ಹೇಳಿದ್ದು, ಗಾಂಧಿ ಮುಸೊಲಿನಿ ಮುಂದೆ ನಿಂತು ಹೇಳಿದ್ದು, ಇದೆಲ್ಲ ಆತ್ಮಬಲ, ಆತ್ಮಶಕ್ತಿಯ ಸಂಕೇತಗಳು. ಅದು ಟಾಲರೆಂಟ್ ಸೊಸೈಟಿ ಬಗ್ಗೆ ಮಾತಾಡ್ತಾರೆ, ಈವಿಲ್ ಫ್ರೀ ಸೊಸೈಟಿ ಬಗ್ಗೆ ಮಾತಾಡ್ತಾರೆ. ಗಾಂಧೀಸ್ ಇಂಡಿಪೆಂಡೆಂಟ್ ಇಂಡಿಯಾ ಇಸ್ ಫ್ರೀ ಫ್ರಮ್ ಇಲಿಟ್ರಸಿ, ಬೆಗರಿ, ವೈಲೆನ್ಸ್, ಕಾನ್ಫ್ಲಿಕ್ಟ್, ಪಾವರ್ಟಿ ಅಂಡ್ ಅದರ್ ಥಿಂಗ್ಸ್. ಅಂಡ್ ಸ್ವರಾಜ್, ಆಸ್ ಐ ಡಿಸ್ಕಸ್ ಅರ್ಲಿಯರ್, ಎ ನಾನ್ ವೈಲೆಂಟ್ ಸೊಸೈಟಿ ಅಂಡ್ ಎ ಲಿಮಿಟೆಡ್ ಗಾಂಧಿ ಸರ್ವೋದಯ ಸೊಸೈಟಿ, ಡಿಸೆಂಟ್ರಲೈಸ್ಡ್ ಸೊಸೈಟಿ, ಸ್ಟೇಟ್
providing only security for people. The job of the state is very, very limited to providing security. And Gandhi's Sarvodaya Society is based on the principles of trusteeship. ಇದು ಬಸವಣ್ಣನ ದಾಸೋಹದ ಕಲ್ಪನೆ ನೀವು ಕೇಳಿರಬಹುದು. A man produces more than what is required for him should be treated as a social wealth and should be utilized for the good of the whole society. Then we can think of a Ramarajya, an ideal society. That was the argument of Gandhi. ಬಹುಶಃ ಇವತ್ತು ಮಾಡರ್ನ್ ಕನ್ಸ್ಯೂಮರಿಸಮ್ ಅಲ್ಲಿ ಇದು ಸಾಧ್ಯ ಇಲ್ಲ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಎನ್ಲೈಟನ್ಡ್ ಸಿಟಿಜನ್ಸ್. ಬಹಳ ಪರಿಪಕ್ವವಾದ, ಜವಾಬ್ದಾರಿಯುತವಾದ ಮತ್ತು ಸಶಕ್ತವಾದ ನಾಗರಿಕರನ್ನ ಕಾಣಲಿಕ್ಕೆ ಗಾಂಧಿ ಇಷ್ಟಪಡ್ತಾರೆ. ಗಾಂಧಿ ವಾಂಟೆಡ್ ಟು ಸಿ ಡ್ಯೂಟಿ ಬೌಂಡ್ ಸಿಟಿಜನ್ಸ್, ಕರ್ತವ್ಯ ನಿಷ್ಠ, ಕರ್ತವ್ಯ ನಿಷ್ಠ ಪ್ರಜೆಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಡೂ ಯುವರ್ ಡ್ಯೂಟಿ. ವೆನ್ ಯು ಡೂ ಯುವರ್ ಡ್ಯೂಟಿ, ದ ಕ್ವೆಶನ್ ಆಫ್ ರೈಟ್ಸ್ ಬಿಕಮ್ ಸೆಕೆಂಡರಿ. ನೀವು ನಿಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡಿದಾಗ ಹಕ್ಕಿನ ಪ್ರಶ್ನೆಗಳು ನಗಣ್ಯ ಆಗ್ತದೆ ಅಂತ. ಟುಡೇ ಪೀಪಲ್ ಆರ್ ಸೋ ಕಾನ್ಶಿಯಸ್ ಆಫ್ ದೇರ್ ರೈಟ್ಸ್, ದ ಡಿಮಾಂಡ್ ಫಾರ್ ದೇರ್ ರೈಟ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ಡ್ಯೂಟೀಸ್ ಪೀಪಲ್ ಲ್ಯಾಗ್ ಬಿಹೈಂಡ್. ಸೊ ಕರ್ತವ್ಯ ಪ್ರಜ್ಞ, ಕರ್ತವ್ಯ ನಿರತ ಪ್ರಜೆಗಳಿರಬೇಕು ಅಂತ. ಇದು ಬಹಳ ಸರ್ವೋದಯ ಸೊಸೈಟಿಯಲ್ಲಿ ಎಷ್ಟು ಮಂದಿ ಇದನ್ನು ಒಪ್ಕೊಳ್ತಿರೋದಿಲ್ಲೋ ಗೊತ್ತಿಲ್ಲ. ದ ಜಾಬ್ ಆಫ್ ಎ ಲಾಯರ್ ಈಸ್ ಈಕ್ವಲ್ ಟು ಎ ಜಾಬ್ ಆಫ್ ಎ ಬಾರ್ಬರ್ ಅಂತ ಗಾಂಧಿ ಹೇಳ್ತಾರೆ. ಒಬ್ಬ ಕ್ಷೌರಿಕನ ಕೆಲಸವೂ ಮುಖ್ಯ, ಒಬ್ಬ ಟೈಲರ್ನ ಕೆಲಸವೂ ಮುಖ್ಯ, ಒಬ್ಬ ಲಾಯರ್ನ ಕೆಲಸವೂ ಮುಖ್ಯ, ಅಷ್ಟೇ ಮಹತ್ವವಾದ ಒಬ್ಬ ವೈದ್ಯನ ಕೆಲಸ. ಇದು ಎಲ್ಲರ ಕರ್ತವ್ಯ. ಒಂದು ಸಮಾಜ ನಡಿಬೇಕಂತೇಳಿ ಆದರೆ ಎಲ್ಲಾ ಕರ್ತವ್ಯಗಳು, ಎಲ್ಲಾ ಕೆಲಸಗಳು ಮುಖ್ಯ ಆಗ್ತದೆ. ಆದ್ರಿಂದ ಎಲ್ಲರನ್ನ ಗೌರವಯುತವಾಗಿ ಕಾಣಬೇಕನ್ನುವಂತ ವಿಶಾಲವಾದ ಮನೋಭಾವನೆ ಬಹುಶಃ ಅತ್ಯಂತ ದೊಡ್ಡ ಮಾನವೀಯ ಮೌಲ್ಯ ಗಾಂಧೀಜಿಯವರು ಪ್ರತಿಪಾದಿಸಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದ್ ಕಡೆ ಗಾಂಧಿ ಹೇಳ್ತಾರೆ, ಸಪ್ತ ಪಾತಕಗಳು, ಎ ಸೊಸೈಟಿ ಫ್ರೀ ಆಫ್ ಆಲ್ ಟೈಪ್ಸ್ ಆಫ್ ಕ್ರೈಮ್ಸ್. ವಾಟ್ ಈಸ್ ಕ್ರೈಮ್ ಫಾರ್ ಗಾಂಧಿ? ನೀವು ವೈಲೆನ್ಸ್ ಮಾತ್ರ ಅಲ್ಲ, ಇಂಡಿವಿಜುವಲ್ ಏನೋ ಪ್ಯೂರಿಫಿಕೇಶನ್ ಅಂತ, ಇಂಡಿವಿಜುವಲ್ ಪ್ಯೂರಿಟಿ ಬಗ್ಗೆ ಗಾಂಧಿ ಮಾತಾಡ್ತಾರೆ, ಎಥಿಕಲ್ ವ್ಯಾಲ್ಯೂಸ್ ಬಗ್ಗೆ ಗಾಂಧಿ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈವನ್ ಥಿಂಕಿಂಗ್ ನೆಗೆಟಿವ್ಲಿ ಈಸ್ ಆಲ್ಸೋ ಎ ಕ್ರೈಮ್ ಫಾರ್ ಗಾಂಧಿ. ಎಷ್ಟೋ ಕಡೆ ನಾವು ಒಂದು ಫಿಸಿಕಲ್ ಆಕ್ಟ್ ಮೂಲಕ ಮಾತ್ರ ನೀವು ಒಬ್ಬರನ್ನ ಹಿಂಸಿಸಬೇಕಾಗಿಲ್ಲ, ಮಾತುಗಳಿಂದ ಹಿಂಸಿಸ್ಲಿಕ್ಕಾಗ್ತದೆ ಅನ್ನೋದು. ಸೊ ಅಂದ್ರೆ ಒಂದು ಮೌಲ್ಯಗಳ ಬಗ್ಗೆ ಗಾಂಧಿ ಹೇಳ್ತಾರೆ. ಹಾಗೇನೆ ಸಪ್ತ ಪಾತಕಗಳು, ಸೆವೆನ್ ಸಿನ್ಸ್ ಅಕಾರ್ಡಿಂಗ್ ಟು ಗಾಂಧಿ. ವೆಲ್ತ್ ವಿದೌಟ್ ವರ್ಕ್, ಶ್ರಮವಿಲ್ಲದ ಸಂಪತ್ತು. ಪ್ಲೆಜರ್ ವಿದೌಟ್ ಕನ್ಸೈನ್ಸ್, ಆತ್ಮತೃಪ್ತಿ ಇಲ್ಲದ ಸುಖ ಸಂತೋಷ. ನಾಲೆಜ್ ವಿದೌಟ್ ಕ್ಯಾರೆಕ್ಟರ್, ನಡತೆ ಇಲ್ಲದ ಜ್ಞಾನ. ವರ್ಷಿಪ್ ವಿದೌಟ್ ಸ್ಯಾಕ್ರಿಫೈಸ್, ಆರಾಧನಾ ಮನೋಭಾವನೆ ಇಲ್ಲದ ತ್ಯಾಗವಿಲ್ಲದ ಆರಾಧನೆ, ತ್ಯಾಗವಿಲ್ಲದ ಆರಾಧನೆ. ವರ್ಷಿಪ್ ವಿದೌಟ್ ಸ್ಯಾಕ್ರಿಫೈಸ್, ಕಾಮರ್ಸ್ ವಿದೌಟ್ ಮೊರಾಲಿಟಿ, ನೈತಿಕತೆ ಇಲ್ಲದ ವ್ಯವಹಾರ, ನೀತಿ ಇಲ್ಲದ ವ್ಯವಹಾರ. ತತ್ವಹೀನ ರಾಜಕಾರಣ, ಪಾಲಿಟಿಕ್ಸ್ ವಿದೌಟ್ ಪ್ರಿನ್ಸಿಪಲ್, ಅಂಡ್ ಸೈನ್ಸ್ ವಿದೌಟ್ ಹ್ಯುಮ್ಯಾನಿಟಿ, ಮಾನವೀಯತೆ ಇಲ್ಲದ ವಿಜ್ಞಾನ. ಇದು ಸಪ್ತ ಪಾತಕಗಳು ಅಂತೇಳಿ ಕರೀತಾರೆ. ನೀವು ಗಾಂಧೀಜಿಯವರು ಹಾಗಾದ್ರೆ ಟ್ರೈನಲ್ಲಿ ಹೋಗ್ಲಿಲ್ವಾ ಅಂತೇಳಿ ಕೇಳ್ಬೋದು. ಆಧುನಿಕತೆಯನ್ನು ವಿರೋಧಿಸುತ್ತಿದ್ದಂತ ಗಾಂಧಿ ಟ್ರೈನಲ್ಲಿ ಹೋಗ್ತಿರ್ಲಿಲ್ವಾ ಅಂತ ಹೋಗ್ತಿದ್ರು. ಇಡೀ ದೇಶವನ್ನು ಟ್ರೈನಲ್ಲಿ ಸುತ್ತಿದ್ದಾರೆ. ಸುತ್ತುವಾಗ ಟ್ರೈನಿಗೆ ಬೈಕೊಂಡೇ ಸುತ್ತಾಡ್ತಿದ್ರು. ಆದ್ರೆ ಇದೆಲ್ಲವನ್ನ ಮೀರಿದ ಒಂದು ಸ್ವಾತಂತ್ರ್ಯದ ಕಲ್ಪನೆ ಗಾಂಧಿಗಿತ್ತಲ್ಲ, ಬ್ರಿಟಿಷ್ನಿಂದ ಮುಕ್ತರಾಗಬೇಕು ಅಂತ. ಗಾಂಧಿ ಅಂಬೇಡ್ಕರ್ ಚರ್ಚೆ ಬಂದಾಗ ಕೂಡ ಅದು ಪ್ರಸ್ತಾಪ ಆಗ್ತದೆ. ಗಾಂಧಿ ವಾಸ್ ಮೋರ್ ರಿಫಾರ್ಮೇಟಿವ್, ಯು ಶುಡ್ ಚೇಂಜ್ ದ ಮೈಂಡ್ ಸೆಟ್ ಆಫ್ ದ ಪೀಪಲ್. ಬಿಕಾಸ್ ಗಾಂಧಿ ವಾಂಟೆಡ್ ಟು ಸಿ ಅನ್ ಇಂಟರ್ನಲ್ ಚೇಂಜ್, ಬದಲಾವಣೆ, ಪರಿವರ್ತನೆ ಎನ್ನುವಂಥದ್ದು ಅಂತರಾಳದಿಂದ ಬರಬೇಕು, ನಿಮ್ಮ ಇನ್ನರ್ ಸೆನ್ಸ್ ಇಂದ ಬರಬೇಕು. ಆ ಪರಿವರ್ತನೆ ಶಾಶ್ವತವಾಗಿರ್ತದೆ ಅನ್ನೋದು ಗಾಂಧಿಯ ವಾದವಾಗಿತ್ತು. Change should not be brought about by using force, compulsions. Balavanta anuvanta Gandhiya chintaneyalli nadateyalli elliyu kuda illa. So aa badalavane balavantadinda bandanta badalavane shashvatavalla emba vichara Gandhiddagidre Ambedkar heltara illa, you cannot change the mindset of orthodox people. Neevu parivartaneye swaprerane inda parivartane anta kadre parivartaneya agalla.
and Dalits will not get justice. Adrinda, kanoonu beku. You should punish all those who practice untouchability. The fear of punishment will make the people to stop doing such evils. Ambedkar heltare, and Ambedkar was very radical to some extent. Nanagu kuda Ambedkar avaru helida vicharave hechu mahatvapurnadagide anta kaanutade. Adre jothege ಗಾಂಧಿಯ ಆಂತರಿಕ ಪರಿವರ್ತನೆಯ ವಿಚಾರವೂ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಒಂದು ಗಾಂಧಿ ಒಬ್ಬ ಜೈನ್ ಗಾಂಧಿ ಆಶ್ರಮಕ್ಕೆ ಬಂದು ಕೇಳ್ತಾರೆ, ನೀವು ಬುದ್ಧನ ಬಗ್ಗೆ ತುಂಬಾ ಬರೆದಿದ್ದೀರಿ, ಬುದ್ಧನ ಬಗ್ಗೆ ತುಂಬಾ ಅಭಿಮಾನವನ್ನು ವ್ಯಕ್ತಪಡಿಸ್ತೀರಿ, ಮಹಾವೀರ ಬಗ್ಗೆ ಏನೂ ಹೇಳುವುದಿಲ್ಲ ಅಂತ. ನಮಗೆ ತುಂಬಾ ಪಶ್ಚಾತ್ತಾಪ ಆಗ್ತದೆ, ನೀನು ಹೇಳಿದಂತ ವಿಚಾರ ಹೌದು, ಆದ್ರೆ ಐ ಆಮ್ ದ ಗ್ರೇಟೆಸ್ಟ್ ಫಾಲೋವರ್ ಆಫ್ ಮಹಾವೀರ ಅಂಡ್ ಪ್ರಾಕ್ಟೀಸ್ಡ್ ಮೆಜಾರಿಟಿ ಆಫ್ ದ ಪ್ರಿನ್ಸಿಪಲ್ಸ್ ಟಾಟ್ ಬೈ ಮಹಾವೀರ ಮೋರ್ ದ್ಯಾನ್ ಸಮ್ ಆಫ್ ಹಿಸ್ ಡಿಸೈಪಲ್ಸ್ ಟು ಅಂತ ಗಾಂಧಿ ಹೇಳ್ತಾರೆ. ನಿಮ್ಮ ಜೈನ ಧರ್ಮದ ಶಿಷ್ಯಂದರಕ್ಕಿಂತ ಹೆಚ್ಚು ಮಹಾವೀರನ ತತ್ವಗಳನ್ನ ಆದರ್ಶಗಳನ್ನು ನಾನು ಪಾಲಿಸಿದ್ದೇನೆ ಅಂತೇಳಿ ಗಾಂಧಿ ಹೇಳ್ತಾರೆ. ಇದು ದಟ್ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಗಾಂಧಿ. ಐ ಸ್ಟಾಪ್ ಹಿಯರ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೇನೆ, ಮುಂದಿನ ವಿಚಾರಗಳನ್ನು ಚರ್ಚಿಸಬಹುದು. Thank you, Shri Prashant Neelavar, for very informative speech. It's time for queries. If the participants have any doubts, you can unmute yourself or you can drop a message in the chat box. ತುಂಬಾ ನಿರೀಕ್ಷೆಗಳನ್ನು ನಾನು ಇಟ್ಕೊಂಡಿದ್ದೇನೆ. ನಾನು ಹೇಳ್ತೇನೆ, ಯುವ ಜನತೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಕೇಳಿ. ಎಸ್ ಸರ್, ಹೋಪ್ ಮೈ ವಾಯ್ಸ್ ಇಸ್ ಆಡಿಬಲ್ ಟು ಯು. ಆಡಿಬಲ್, ಎಸ್. ಆಕ್ಚುಲಿ ಸರ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ಗಾಂಧೀಜಿಯವರ ತತ್ವಗಳನ್ನ ಒಂದು ಕಾಲದಲ್ಲಿ ಅಂದ್ರೆ ಅದನ್ನ ಓದ್ಕೊಳ್ಳದೆ ಇನ್ನೊಬ್ಬರ ಒಪಿನಿಯನ್ ಗಳನ್ನ ಕೇಳಿಕೊಂಡು ಅದನ್ನ ಕ್ರಿಟಿಸೈಸ್ ಮಾಡುವಂತವರೇ ಜಾಸ್ತಿ ಇದ್ದಾರೆ. ಗಾಂಧೀಜಿಯವರನ್ನ ಓದ್ಕೊಂಡು ಕ್ರಿಟಿಸೈಸ್ ಮಾಡುವಂತವರು ತುಂಬಾ ಕಡಿಮೆ. ಯಾಕಂದ್ರೆ ಒಂದು ಸಾರ್ತಿ ಅವರ ವಿಚಾರಧಾರೆಗಳನ್ನ ಅರ್ಥ ಮಾಡಿಕೊಂಡು ಆ ನಂತರ ಗುಜರಾತ್ನ ಅವರ ಕೀರ್ತಿ ಮಂದಿರವನ್ನಾಗಿರ್ಬೋದು, ಸಬರಮತಿ ಆಶ್ರಮವನ್ನಾಗಿರ್ಬೋದು, ಅಲ್ಲಿ ನೋಡಿ ಬಂದ ನಂತರ ಅವರು ನಡೆಸಿದಂತ ಜೀವನ. ಯಾಕಂದ್ರೆ ನಾವೊಂದು ಕಾರ್ಯಕ್ರಮಕ್ಕೆ ಒಂದು 10 ಜನಕ್ಕೆ ಕರೆದ್ರೆ 5 ಜನ ಬರುವುದಿಲ್ಲ. ಅಂತದ್ರಲ್ಲಿ ಆ ಕಾಲದಲ್ಲಿ ರಾಷ್ಟ್ರವ್ಯಾಪಿಯಾಗಿ ಅವರ ಒಂದು ಕರೆಗೆ ಇಡೀ ದೇಶ ಒಗ್ಗೂಡ್ತಿತ್ತು. ಅಂತ ಒಬ್ಬ ಮಹಾನ್ ನಾಯಕನನ್ನ ನಾವು ಕಳ್ಕೊಂಡ್ವಿ. ಆ ನಂತರ ಭಾರತ ಆರ್ಥಿಕವಾಗಿ ಬೆಳಿಬೇಕಿತ್ತು. ಆರ್ಥಿಕವಾಗಿ ಬೆಳಿಬೇಕು ಅನ್ನುವಾಗ ಯಾಕೆ ಸರ್ ನಮ್ಮ ದೇಶದ ನಾಯಕರು ಗಾಂಧೀಜಿಯವರ ಗ್ರಾಮವನ್ನ ಕಟ್ಟುವಂತಹ ಆಲೋಚನೆಗಳನ್ನಾಗಿರಬಹುದು ಅಥವಾ ಆರ್ಥಿಕತೆಯನ್ನ ಕಟ್ಟುವಂತಹ ಗಾಂಧೀಜಿಯವರ ಇಂಡಿಯನೈಸ್ಡ್ ಮಾಡೆಲ್ ಅನ್ನ ಯಾಕೆ ಸರ್ ಅಡಾಪ್ಟ್ ಮಾಡಲಿಲ್ಲ? ಯಾಕೆ ನಾವು ಒಂದು ಹೈಬ್ರಿಡ್ ಮಾಡೆಲ್ಗೆ ಹೋದ್ವಿ ಅನ್ನೋದು ನನ್ನ ಪ್ರಶ್ನೆ ಸರ್. ಅಲ್ಲಿ ನೀವು ಸ್ವಾತಂತ್ರ್ಯ ಸಿಗುವ ತನಕ ಗಾಂಧಿಗೆ ಇದ್ದಂತ ಪ್ರಾಶಸ್ತ್ಯ, ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ 1946-47 ಮತ್ತು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಗಾಂಧಿಯ ಸ್ಥಿತಿಯಲ್ಲಿ ತುಂಬಾ ಬದಲಾವಣೆಗಳಾಗ್ತದೆ. ನಾನು ಹೇಳಿದೆ, ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಭಾರತಕ್ಕೆ ಎರಡು ಅಭಿವೃದ್ಧಿ ಮಾದರಿಗಳಿದ್ವು. ಒಂದು ನೆಹರೂಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್, ಅನದರ್ ಒನ್ ಗಾಂಧಿಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್. ಗಾಂಧಿಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ವಾಸ್ ಅ ಸೆಲ್ಫ್ ಸಫಿಶಿಯಂಟ್ ಸೆಲ್ಫ್ ರಿಲಯಂಟ್ ಇಂಡಿಯಾ. ನೆಹರೂಯನ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ವಾಸ್ ರಿಚ್ ಇಂಡಿಯಾ. ಅದಕ್ಕೆ ಆಧುನಿಕತೆಯ ಲೇಪನವಿರುವ
ಭಾರತದ ಅಭಿವೃದ್ಧಿಯ ಕಲ್ಪನೆ ನಿಮ್ಗೆ ಗೊತ್ತಿದೆ. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅನ್ನ, ಕೈಗಾರಿಕೀಕರಣವನ್ನ, ಮಾಡರ್ನ್ ಎಜುಕೇಷನ್ ಅನ್ನ ಇದನ್ನೆಲ್ಲ ನೆಹರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಹಿ ವಾಂಟೆಡ್ ಟು ಸಿ ಅಂಡ್ ಎ ಸೆಕ್ಯುಲರ್ ಇಂಡಿಯಾ ಆಲ್ಸೋ, ವೇಗವಾಗಿ ಅಭಿವೃದ್ಧಿ ಸಾಧಿಸಬೇಕು ಎನ್ನುವಂಥದ್ದು. ಅಂದ್ರೆ ಆದ್ರೆ ಎಲ್ಲಾ ವಿಚಾರಗಳು ಸಿದ್ಧಾಂತಗಳು ಬಂದಾಗ ವಾಟ್ ಈಸ್ ಇಂಪಾರ್ಟೆಂಟ್ ಫೈನಲಿ ಈಸ್ ಇಂಪ್ಲಿಮೆಂಟೇಷನ್. ನೀವು ಯಾವುದೇ ಯೋಜನೆಗಳಿರ್ಬಹುದು ಯೋಚನೆಗಳಿರ್ಬಹುದು ಸಮರ್ಪಕವಾಗಿ ಜಾರಿಯಾದಾಗ ಮಾತ್ರ ಅದರ ಆಶಯಗಳು ಈಡೇರುತ್ತದೆ ಅಂತ. ಪ್ರಾಬಬ್ಲಿ ಇಂಡಿಯಾ ಫೇಲ್ಡ್ ಇನ್ ಇಂಪ್ಲಿಮೆಂಟಿಂಗ್ ಸರ್ಟನ್ ಥಿಂಗ್ಸ್ ಅಂಡ್ ಆಲ್ಸೋ ಇಂಡಿಯಾ ಫೇಲ್ಡ್ ಟು ರೆಕಗ್ನೈಸ್ ದ ವ್ಯಾಲ್ಯೂ ಆಫ್ ಗಾಂಧಿಯನ್ ಥಿಂಕಿಂಗ್. ನಾವು ಅದನ್ನು ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಇವತ್ತು ನೀವು ಇಷ್ಟು ವರ್ಷದ ನಂತರ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷದ ನಂತರ ಗಾಂಧಿ ಪ್ರತಿಪಾದಿಸಿದ ಸ್ವರಾಜ್ಯದ ಕಲ್ಪನೆಗೆ ಒಂದು ಶತಕ ಆಗಿರ್ಬೋದು, ಒಂದು ಶತಮಾನ ಆಗಿರ್ಬೋದು. ಈಗ ನೀವು ಗ್ರಾಮ ರಾಜ್ಯ ಇನ್ನೂ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವ ಬಗ್ಗೆ ಯೋಚನೆ ಮಾಡ್ತೀರಂತ ಹೇಳಿದ್ರೆ ಹೌ ಫಾರ್ ವಿ ಲ್ಯಾಗ್ಡ್ ಬಿಹೈಂಡ್ ಇನ್ ಇಂಪ್ಲಿಮೆಂಟಿಂಗ್ ಗಾಂಧಿಯನ್ ಥಾಟ್ ಅಂತ ಬಹಳ ಪ್ರೆಷರ್ ಇವತ್ತಿಗೂ ಕೂಡ ರೆಲೆವೆಂಟ್. ನೀವು ಇವತ್ತು ಕೊರೋನಾದಲ್ಲಿ ಇದೆ, ನಾವು ಇವತ್ತು ಆನ್ಲೈನ್ ನಲ್ಲಿ ಯಾಕೆ ಮೀಟ್ ಆಗಿದ್ದೇವೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕೊರೋನಾ. ಇಲ್ಲಿದ್ರೆ ನಿಮ್ ಕಾಲೇಜಿಗೆ ಕರೀತಿದ್ರೆ ನಮ್ಮ ಥಿಂಗ್ ಒನ್ಸ್ ಅಗೇನ್ ವೈ ವಿ ಆರ್ ಫೇಲಿಂಗ್ ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಅವರ್ ಸೆಲ್ಫ್. ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡಬೇಕು, ಕಂಟ್ರೋಲ್ ಯುವರ್ ಮೂವ್ಮೆಂಟ್, ಕೀಪ್ ಅ ಡಿಸ್ಟೆನ್ಸ್. ಎಷ್ಟು ಜಾಗೃತಿಗಳನ್ನು ಹೇಳಿದ್ರು ಕೂಡ ಜನ ದೇ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಕಂಟ್ರೋಲ್ ದೆಮ್ ಸೆಲ್ಫ್. ಅಬ್ಸಲ್ಯೂಟ್ಲಿ ವಿ ಡೋಂಟ್ ಹ್ಯಾವ್ ಎನಿ ಸೆಲ್ಫ್ ಕಂಟ್ರೋಲ್ ಎಟ್ ಆಲ್. ನೀವು ಯಾವುದಕ್ಕೂ ನೋಡಬೇಕು, ನಾನು ಯಾರೂ ಕೂಡ ಅತಿಮಾನವರು ಇಲ್ಲಿ ಇಲ್ಲ, ಎಲ್ಲರೂ ಕೂಡ ಮಾನವರು. ಪ್ರತಿಯೊಂದು ವಿಚಾರ ಬಂದಾಗ ನೋಡಿ ನಿಮ್ಗೆ ಹ್ಯಾಪಿನೆಸ್ ಗಾಂಧಿ ಅದೇ ನಾನು ಹೇಳ್ತಾ ಇದ್ದೆ. ನಿಮ್ಗೆ ನೀವೊಂದು ಕಾರ್ ತಗೊಳ್ತೀರಿ, ಖುಷಿ ಕೊಡ್ತೇನೆ ನಿಮ್ಗೆ. ಇನ್ನೊಂದು ಮಾಡೆಲ್ ಕಂಡು ಅಟ್ರಾಕ್ಟಿವ್ ಆಯ್ತು ಕಾಣ್ತಂತಿಲ್ಲ ನಿಮ್ಗಾದ್ರೆ, ಆ ಕಾರ್ ತಗೊಂಡ ಖುಷಿನೇ ನಿಮ್ಗೆ ಇರೋದಿಲ್ಲ, ಆ ಕಾರ್ ಒಳಗೆ ಪ್ರಯಾಣಿಸುವ ಖುಷಿನೇ ಇರೋದಿಲ್ಲ. ನೀವೊಂದು ಮೊಬೈಲ್ ಸೆಟ್ ತಗೊಂಡ್ರಿ, ಖುಷಿ ಪಟ್ರಿ ಒಂದ್ ದಿವಸ. ಆಫ್ಟರ್ 2 ಡೇಸ್ ಅವ್ರ 5 ಡೇಸ್ ಅವ್ರ ವೀಕ್ ಅವ್ರ ಮಂತ್ ಇನ್ನೊಂದು ಅದಕ್ಕಿಂತ ಬೆಟರ್ ಮಾಡೆಲ್ ಇನ್ನೂ ಕಡಿಮೆ ರೇಟ್ ಬಂತು, ನಿಮ್ಮ ಹ್ಯಾಪಿನೆಸ್ ಹೋಯ್ತು. ಸೊ ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮಾಡರ್ನ್ ವರ್ಲ್ಡ್. ಸೊ ನೀವು ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ತುಂಬಾ ಜನ ಪೀಪಲ್ ಆರ್ ಅನ್ಹ್ಯಾಪಿ, ಇನ್ಫ್ಯಾಕ್ಟ್ ಅನ್ಹ್ಯಾಪಿನೆಸ್ ವಾಸ್ ದೇರ್ ಈವನ್ ಇನ್ ಓಲ್ಡನ್ ಡೇಸ್, ಆದ್ರೆ ಬೇರೆ ರೀತಿಯ ಅನ್ಹ್ಯಾಪಿನೆಸ್ ಅದು. ಸೊ ನೀವು ಇವತ್ತು ಎಲ್ಲವೂ ಇದ್ದು ಹ್ಯಾಪಿ ಆಗಿಲ್ಲ ಅಂತ. ಸೊ ಇದು ಒಂದು ರೀತಿಯ ಆಡಳಿತದ ವೈಫಲ್ಯ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ವತಂತ್ರ ಭಾರತದ ಸರ್ಕಾರಗಳೆಲ್ಲವೂ ಕೂಡ ಗಾಂಧಿ ತತ್ವಗಳಿಗೆ ಕೊಡಬೇಕಾದ ಪ್ರಾಶಸ್ತ್ಯ ಮತ್ತು ಮನ್ನಣೆಯನ್ನು ನೀಡುವುದರಲ್ಲಿ ಫೇಲ್ಯೂರ್ ಆಗಿದೆ ಅಂತ ನಾನು ಕೂಡ ಒಪ್ಕೊಳ್ತೇನೆ. ನಾಯಕ್ ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯ ಸಂಗ್ರಾಮ ಒಂದು ವಿಚಾರ ಹೇಳಲಿಕ್ಕೆ ಮರೆತಿದ್ದೆ. ಇವತ್ತು ಯುವಜನತೆ ಹೆಚ್ಚು ಆಕರ್ಷಿತರಾಗುವಂತ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ರಾಜಗುರು ಸುಖದೇವ್ ಇರ್ಬೋದು, ತಿಲಕ್ ಇರ್ಬೋದು. ಇವರೆಲ್ಲ ಹಿಂಸೆಯನ್ನ ಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇ ಟ್ರೈ ಟು ಅಚೀವ್ ಲಿಬರೇಷನ್ ಫ್ರೀಡಮ್ ಫ್ರಮ್ ವೈಲೆಂಟ್ ಮೆಥಡ್ಸ್. ಸ್ವಾತಂತ್ರ್ಯ ಮುಖ್ಯ ಆಗಿತ್ತು, ಮಾರ್ಗ ಯಾವ್ದಾದ್ರೂ ತೊಂದ್ರೆ ಇಲ್ಲ, ಹಿಂಸೆಯೋ ಅಹಿಂಸೆಯೋ ಪ್ರಶ್ನೆಯೇ ಬರುವುದಿಲ್ಲ. ಹಿಂಸೆ ಆದ್ರೂ ಸರಿ, ನಮ್ಗೆ ವಿ ವಾಂಟ್ ಟು ಲಿಬರೇಟ್ ಅವರ್ ಕಂಟ್ರಿ ಅನ್ನುವಂಥದ್ದು. ನಾನು ಒಂದು ಇಲ್ಲಿ ಗಾಂಧಿ ಕೂಡ ಅವರಿಗೆ ತಕ್ಕದಾದಂತ ಕೊಡಬೇಕಾದಂತ ಬೆಂಬಲವನ್ನು ನೀಡಲಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಎಷ್ಟೋ ಜನರ ಯುವ ಜನರಲ್ಲಿದೆ, ಎಷ್ಟೋ ಜನರ ಅಭಿಪ್ರಾಯ ಕೂಡ ಆಗಿದೆ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ವೈ ಗಾಂಧಿ ಡಿಡ್ ನಾಟ್ ಟೇಕ್ ದ ಸೈಡ್ ಆಫ್ ದೀಸ್ ರೆವಲ್ಯೂಷನರೀಸ್ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆಗೆ ನಾನು ಆಲೋಚನೆ ಮಾಡೋದಿಷ್ಟೇ, ಗಾಂಧಿಯ ತತ್ವ ಮತ್ತು ಚಿಂತನೆಯಲ್ಲಿ ಅದಕ್ಕೆ ಅವಕಾಶವಿರಲಿಲ್ಲ. ಯಾಕಂದ್ರೆ ಗಾಂಧಿ ವಾಂಟೆಡ್ ಟು ಸಿ ಎ ನಾನ್ ವೈಲೆಂಟ್ ಇಂಡಿಯಾ. ಸೊ ನಾನ್ ವೈಲೆಂಟ್ ಇಂಡಿಯಾದ ಕನಸನ್ನ ಕಾಣ್ತಾ ಇದ್ದಂತ ಗಾಂಧಿಗೆ ವೈಲೆಂಟ್ ಮೆಥಡ್ ಅನ್ನು ಫಾಲೋ ಮಾಡುವ ರೆವಲ್ಯೂಷನರೀಸ್ ಹತ್ತಿರದಲ್ಲಿ ಕಾಣ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ, ಸೂಕ್ತ ಬೆಂಬಲವನ್ನು ಕೂಡ ನೀಡಲಿಕ್ಕೆ ಆಗ್ಲಿಲ್ಲ. ಸೊ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಡ್ಯೂರಿಂಗ್ ದ ಡೇಸ್ ಆಫ್ ಗಾಂಧಿ, ಗಾಂಧಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂಡ್ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಇಂಗ್ಲೆಂಡ್ ವಾಸ್ ಸೋ ಪವರ್ಫುಲ್ ಮಿಲಿಟರಿಲಿ, ಇಟ್ ವಾಸ್ ನಂಬರ್ 1 ನೇವಲ್ ಪವರ್ ಇನ್ ದ ವರ್ಲ್ಡ್. ಬಹುಶಃ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸಿದ್ರೆ ಅಷ್ಟೊಂದು ಯಶಸ್ಸು ಕೂಡ ನಮ್ಗೆ ಸಿಕ್ತಿರ್ಲಿಲ್ವೋ ಏನೋ ಅಂತ. ಸೊ ಆ ದೃಷ್ಟಿಯಲ್ಲಿ ತತ್ವ ಮತ್ತು ಯೋಚನೆಗಳು ವಿಭಿನ್ನವಾಗಿದ್ದರಿಂದ ಈ ರೀತಿಯಾದಂತ ನಿರ್ಧಾರಕ್ಕೆ ಗಾಂಧಿ ಬಂದಿದ್ರು. ಎಸ್ ಹೌದು, ಪ್ಲೀಸ್ ರೆಸ್ಪಾಂಡ್ ಸ್ಟೂಡೆಂಟ್ಸ್.
Dear students, it's your turn to clarify any of your thoughts regarding the Gandhian ideologies. Because many of the posts which we see in the social media and anywhere, you criticize the Gandhian thoughts. So it's the time to clarify it. Okay. Chakrapani. Gandhi's views on machines is not realistic in the present situation where the rest of the world is modernized in every aspect of life. What is your opinion on this one? ನಾನು ಇಲ್ಲಿ ಗಾಂಧಿಯ ವಿಚಾರಗಳು ಪ್ರಶ್ನಾತೀತ ನಾನು ಹೇಳಿದೆ ನಿಮಗೆ ಅದೆಲ್ಲ ತುಂಬಾ ಡಿವೈನ್ಲಿ ಅಂತ ನಾನು ಹೇಳುವುದಿಲ್ಲ ನಾನು ಹೇಳಿದೆ ಗಾಂಧಿಯಲ್ಲಿ ತುಂಬಾ ಹಠಮಾರಿತನ ಇತ್ತು ತಾನು ಹೇಳಿದ್ದು ಆಗಬೇಕು ಅನ್ನುವಂತ ಹಠ ಸಾಧನೆ ಇತ್ತು ಎಷ್ಟೋ ಬಾರಿ ಕಸ್ತೂರ್ಬಾಗೆ ಸರಿಯಾದ ಮಾಡರ್ನ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರೆ ಹೆಚ್ಚು ಕಾಲ ಕಸ್ತೂರ್ಬಾ ಬದುಕ್ತಿದ್ರು ಅನ್ನುವಂತ ಅಭಿಪ್ರಾಯಗಳು ಇಂಥದೆಲ್ಲ ನಾವು ಕೇಳ್ತೇವೆ ಗಾಂಧಿ ವಾಸ್ ವೆರಿ ಮಚ್ ಅಗೇನ್ಸ್ಟ್ ಯೂಸಿಂಗ್ ಮಾಡರ್ನ್ ಮೆಡಿಸಿನ್ ಮಾಡರ್ನ್ ಮೆಷಿನ್ಸ್ ಅನ್ನ ಗಾಂಧಿಯ ಆರ್ಗ್ಯುಮೆಂಟ್ ಇಸ್ ವೆರಿ ಸಿಂಪಲ್ ನಾನು ಇವತ್ತಿನ ಅಭಿವೃದ್ಧಿಯಲ್ಲಿ 70 ವರ್ಷ 80 ವರ್ಷ 100 ವರ್ಷದ ನಂತರ ಗಾಂಧಿ ಚಿಂತನೆಗಳು ಪ್ರಸ್ತುತ ಅಂತ ಕೇಳಿದ್ರೆ ನಾನು ನಿಮ್ಗೆ ಇದೇ ಪ್ರಶ್ನೆಯನ್ನ ವಾಪಸ್ ಕೇಳ್ತೇನೆ ಆಧುನಿಕ ಯಂತ್ರಗಳನ್ನ ಮೆಷಿನ್ಸ್ ಗಳನ್ನ ಬಳಸಿ ಮನುಷ್ಯ ಸುಖವಾಗಿದ್ದಾನ ಅಥವಾ ತೀವ್ರ ಆಧುನಿಕತೆಯ ತುತ್ತ ತುದಿಯಲ್ಲಿದ್ದಾಗ ನಾವು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಪ್ರಶ್ನೆ ಈ ಗಾಂಧಿ ಹೇಳುವಂತ ವಿಚಾರ ಏನಂದ್ರೆ Gandhi Swaraj is rural India is the real India. Grama Rajya Dinda Rama Rajya. Grama Gala Uddhara Agbekanthali Adre Gudi Kaigarike Galu Swavalambi Swa Udyoga Galanna Badasabeku. Ella Janarige Chikka Putta Udyoga Adru Dorakuvantirbeku. Idu Gandhi Vada. Dodda Machines Galanna Balasidre Dodda Yantra Galanna Balasidre Eshto Nooraru Saviraru Janara Udyogavannu Kittukoltade Anta. ಇವತ್ತು ಆಧುನಿಕತೆಯ ತುದಿಯಲ್ಲಿ ನಾವಿದ್ದೇವೆ ಖಂಡಿತ ನೀವು ಹೇಳುವಂತ ಅಭಿಪ್ರಾಯ ಸರಿ ಜಗತ್ತು ಅಷ್ಟು ಮುಂದುವರೆದಾಗ ನಾವು ಸಾಂಪ್ರದಾಯಿಕವಾಗಿ ಇರ್ಲಿಕ್ಕೆ ಆಗ್ತದೆ ಅಂತ ಇದು ನಾನು ಒಪ್ಪಿಕೊಳ್ಳುವಂತ ವಿಚಾರ ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಇಷ್ಟೆಲ್ಲ ಆಧುನಿಕತೆ ನಾವು ರೀಚ್ ಆಗಿದ್ರು ಕೂಡ ವೈ ಅನ್ಎಂಪ್ಲಾಯ್ಮೆಂಟ್ ವೈ ಪೀಪಲ್ ಆರ್ ನಾಟ್ ಹ್ಯಾಪಿ ವೈ ಪೀಪಲ್ ಆರ್ ಸಫರಿಂಗ್ ನೀವು ಹೇಳುವಂತ ದೃಷ್ಟಿಯಲ್ಲಿ ಆಧುನಿಕತೆ ಜಗತ್ತಿನ ಆಧುನಿಕತೆಯಲ್ಲಿ ಮುಂದುವರೆದೇ ಆಗಿದ್ರೆ ನಾವು ಇಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ ದೇರ್ ಶುಡ್ ನಾಟ್ ಬಿ ಸಚ್ ಮಿಸರೀಸ್ ಆಫ್ ಲೈಫ್ ಇನ್ ಮಾಡರ್ನ್ ವರ್ಲ್ಡ್ ಇಂಡಿಯಾ ಮಾತ್ರ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ಈ ಮಿಸರೀಸ್ಗಳೇ ಇರಬಾರ್ದಿತ್ತು ಈ ನೋವುಗಳೇ ಇರಬಾರ್ದಿತ್ತು ಈ ಹಿಂಸೆಗಳು ಇರಬಾರ್ದಿತ್ತು ನಿರುದ್ಯೋಗ ಇರಬಾರ್ದಿತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗಬಾರ್ದಿತ್ತು ಆಧುನಿಕತೆ ಅಂದ್ರೆ ಮೆಷಿನ್ಸ್ ಈಸ್ ಯೂಸಿಂಗ್ ಮೆಷಿನ್ ಈಸ್ ಒನ್ ಆಫ್ ದ ಆಸ್ಪೆಕ್ಟ್ಸ್ ಆಫ್ ಮಾಡರ್ನಿಟಿ ಅದು ಆಧುನಿಕತೆಯ ಒಂದು ಭಾಗವಷ್ಟೇ ಮಾಡರ್ನ್ ಮೆಡಿಸಿನ್ ಕೂಡ ಅಷ್ಟೇ ಅದು ಒಂದು ಆಧುನಿಕತೆಯ ಭಾಗ ಇಂಡಿವಿಜುವಲ್ ಫ್ರೀಡಮ್ ಅತಿಯಾದ ಫ್ರೀಡಮ್ ಸ್ವಾತಂತ್ರ್ಯ ಅದು ಕೂಡ ಒಂದು ಆಧುನಿಕತೆ ಇಂಗ್ಲಿಷ್ ಎಜುಕೇಶನ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಮಾಡರ್ನಿಟಿ ಗಾಂಧಿ ವಾಸ್ ವೆರಿ ಮಚ್ ಅಗೇನ್ಸ್ಟ್ ಇಂಗ್ಲಿಷ್ ಎಜುಕೇಶನ್ ಅವ್ರು ಹೇಳ್ತಾ ಇದ್ರು ಮಂಗಳೂರಿ ಅದು ಇವರು ನಮ್ಮ ವಿನೀತ್ ರಾವ್ ಅವರು ಹೇಳ್ತಾ ಇದ್ರು ಗಾಂಧಿ ಅಧ್ಯಯನ ಕೇಂದ್ರದ ಸಂಯೋಜಕರಾದ ವಿನೀತ್ ರಾವ್ ಅವರು ಈ ಮಾತನ್ನ ಹೇಳ್ತಾ ಇದ್ರು ಮಂಗಳೂರಿಗೆ ಬಂದು ಗಾಂಧಿಯನ್ನ ಫೆಲಿಸಿಟೇಷನ್ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಪ್ರೆಸೆಂಟೇಷನ್ ಮಾಡಬೇಕೆ ನಿಮ್ಮ ಮದರ್ ಟಂಗ್ ಅಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡಿದ್ರೆ ನಾನು ತುಂಬಾ ಇಷ್ಟಪಡ್ತಿದ್ದೆ ಸೊ ಇದು ಗಾಂಧಿ ಕಂಡ ಭಾರತ ಇದು ಅಂದ್ರೆ ಆಧುನಿಕತೆಯನ್ನು ಯಾಕೆ ವಿರೋಧಿಸ್ತಿದ್ವು ಅಂತ ಹೇಳಿದ್ರೆ ಆಧುನಿಕತೆ ಮಾಡರ್ನಿಟಿ ಮೇಕ್ಸ್ ಮ್ಯಾನ್ ಅನ್ಲಿಮಿಟೆಡ್ ಅಂತ ಈಗ ನೀವು ಅನ್ಲಿಮಿಟೆಡ್ ಅಂತಲಿ ಡಿಸೈರ್ ಗಳನ್ನ ಇಟ್ಕೊಂಡ್ರೆ ನೋಬಡಿ ಕ್ಯಾನ್ ಲೀಡ್ ಎ ಹ್ಯಾಪಿ ಲೈಫ್ ವೈ ಸೋಷಿಯಲ್ ಕ್ರೈಮ್ಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಸಮಾಜದಲ್ಲಿ ಕ್ರೈಮ್ಗಳು ಯಾಕೆ ಜಾಸ್ತಿ ಆಗ್ತದೆ ಅಪರಿಮಿತವಾದ ಬಯಕೆಗಳು ಯು ಆರ್ ನಾಟ್ ಕಂಟ್ರೋಲಿಂಗ್ ಯುವರ್ ಸನ್ ದಟ್ ವಾಸ್ ದ ಆರ್ಗ್ಯುಮೆಂಟ್ ಆಫ್ ಗಾಂಧಿ ಸೊ ಮೆಷಿನ್ಸ್ ಅದು ಒಂದು ಭಾಗ ಆಧುನಿಕತೆ ಚಕ್ರಪಾಣಿ ಆರ್ ಯು ಹ್ಯಾಪಿ ಸ್ಯಾಟಿಸ್ಫೈಡ್ ಚಕ್ರಪಾಣಿ ನನ್ನ ಆನ್ಸರ್ ನಿಮಗೆ ಹಿತವಾಯ್ತಾ ಓಕೆ ಫೈನ್ ಎನಿ ಮೋರ್ ಕ್ವೆಶನ್ಸ್ ಸರ್ ಇದು ಮಾಡರ್ನೈಸೇಷನ್ ಸರಿಯಾಗುದಿಲ್ಲ ಅಂದ್ರೆ ಕಂಟ್ರಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಅಷ್ಟು ಆಗುದಿಲ್ಲ ಹೇಳ್ತೀರಾ ಸರ್ ಒಂದು ವೇಳೆ ಈಗ ಆಧುನಿಕತೆ ಡೆವಲಪ್ಮೆಂಟ್ ಅನ್ನ ತರುವುದಿಲ್ಲ ಅಂತ ಹೇಳುದಿಲ್ಲ ಬಟ್ ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಅನ್ನೋ ಪ್ರಶ್ನೆ ಇಲ್ಲಿ ಯಾವ ರೀತಿಯ ಅಭಿವೃದ್ಧಿ ಅಂತ ನೀವು ನೀವು ಬಯಸುವ ಅಭಿವೃದ್ಧಿ ಏನು ಅಂತ ಯಾವುದು ಅಂತ ನಾನು ಕೇಳ್ತೇನೆ ಆಧುನಿಕತೆ ನಾನೀಗ ನಾನು ಇದು ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳ್ತೇನೆ ಸರ್ ಈಗ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಅಂದ್ರೆ ಅದು ಟೆಕ್ನಾಲಜಿ ಬೇರೆ ಕಂಟ್ರೀಸ್ ಅವರು ಅಡಾಪ್ಟ್ ಮಾಡುವಾಗ ನಮ್ಮ ಕಂಟ್ರೀಸ್ ಅಲ್ಲಿ ಅದೇ ಟೆಕ್ನಾಲಜಿ ಇರದಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಚೈನಾ ಮತ್ತೆ ಇಂಡಿಯಾ ಕ್ಲಾಶ್ ಆದ್ರೆ ಅವ್ರ ಹತ್ರ ಒಳ್ಳೆ ಟೆಕ್ನಾಲಜಿ ಇರ್ತದೆ ನಮ್ಮ ಹತ್ರ ಟೆಕ್ನಾಲಜಿ ಇರುದಿಲ್ಲ ಆಗ ನಾವು ಅವರನ್ನು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಹಾಗಾಗಿ ಅವರು ನಾವು ಎಂತ ಬ್ರಿಟಿಷರಿಂದ ಎಂತ ನಾವು ಬ್ಯಾಡ್ ಅವರನ್ನು ಕಳ್ಸಿದ್ರ ಸೇಮ್ ಸಿಚುವೇಶನ್ ಅವ್ರು ಬೇರೆ ಕಂಟ್ರೀಸ್ ಅವ್ರು ನಮ್ಮ ಮೇಲೆ ಬಂದು ನಮ್ಮ ನಾಡಲ್ಲಿ ಅಂದ್ರೆ ನಮ್ಮನ್ನ ಆಳ್ಬಹುದು ಅಂತ ಸರ್ ಅಲ್ಲ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್
ಗಾಂಧಿ ಅನುಸರಿಸಿದ ಅಹಿಂಸಾತ್ಮಕ ಮಾರ್ಗ ಏನು ಒಂದು ಶತಮಾನದ ಹಿಂದೆ ಬಳಸಿದ್ರು ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಟುಡೇ ಅಂತ ನೀವು ನಾನು ಇದನ್ನೇ ಹೇಳ್ತಾ ಇದ್ದೇನೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗಾಂಧಿ ಗಾಂಧಿ ಅನ್ನ ನಾವು ಗಾಂಧಿ ಬಗ್ಗೆ ಮಾತಾಡುವಾಗ ಗಾಂಧಿಯನ್ನ ಅರಿತುಕೊಳ್ಬೇಕು ಗಾಂಧಿ ನೀವು ಗಾಂಧಿ ಯೋಚನೆಯಲ್ಲಿ ಮತ್ತು ಗಾಂಧಿ ಕಲ್ಪಿಸುವ ಭಾರತದಲ್ಲಿ ಯುದ್ಧಕ್ಕೆ ಅವಕಾಶವೇ ಇಲ್ಲ War has no place in Gandhian life and philosophy. Violence has no place. So, adike nan heltidene andre Gandhi adanna akurita yochanene madodilla anta. Ye neevu ondu shatamana nantra ivattu China is too strong. Kandita Gandhi pro vichara naavu non violent techniques anna ittukondre kandita agodilla namu. Adanna when you understand Gandhi you have to locate him 100 years back. ಗಾಂಧಿಗೆ ಸ್ಪಷ್ಟ ಅರಿವಿತ್ತು ಬ್ರಿಟಿಷರ ಸೇನಾ ಇವತ್ತು ನೀವು ಚೈನಾ ಏನು ಹೇಳ್ತೀರಿ ಅದೇ ರೀತಿಯಾದಂತಹ ಸ್ಥಾನದಲ್ಲಿ ಇಂಗ್ಲೆಂಡ್ ಇತ್ತು ಇಟ್ ವಾಸ್ ಸಚ್ ಎ ಬಿಗ್ ಕೊಲೋನಿಯಲ್ ಇಂಪೀರಿಯಲ್ ಪವರ್ ಇಂಗ್ಲೆಂಡ್ ಸನ್ ವಿಲ್ ನೆವರ್ ಸೆಟ್ ಓವರ್ ಬ್ರಿಟಿಷ್ ಎಂಪೈರ್ ಅಂತ ಒಂದು ಮಾತಿತ್ತು ಸೂರ್ಯ ಮುಳುಗದ ನಾಡು ಮುಳುಗದೇ ಇಲ್ಲ ಸೂರ್ಯ ಅಂದ್ರೆ ಒಂದಲ್ಲ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಒಂದಲ್ಲ ಒಂದು ಭಾಗದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ಬೀಳ್ತಾ ಇದ್ವು ಅಂತ ಸೂರ್ಯ ಮುಳುಗದ ನಾಡು ಅಂತ ಕರಿತಿದ್ರು ಅಷ್ಟು ಸೇನಾ ಬಲ ಇರುವಂತಹ ಬ್ರಿಟಿಷರ ವಿರುದ್ಧ ಗಾಂಧಿ ಸಕ್ಸಸ್ಫುಲಿ ಎಕ್ಸ್ಪೆರಿಮೆಂಟೆಡ್ ನಾನ್ ವೈಲೆನ್ಸ್ ನಾವು ಯಾಕೆ ಅದನ್ನು ಆಲೋಚನೆ ಮಾಡೋದಿಲ್ಲ ಅಂತ ನಾನು ನೀವು ಹೇಳೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಖಂಡಿತ ನನಗೂ ಕೂಡ ಕಾಡ್ತದೆ ಈ ಪ್ರಶ್ನೆಗಳು ಕಾಡ್ತದೆ ಆದ್ರೆ ಹಾಗೆ ನನ್ನನ್ನು ಆ ಪ್ರಶ್ನೆಗಳು ಕಾಡಿದಾಗ ನನಗೆ ತಕ್ಷಣ ಸಿಗುವ ಉತ್ತರ ಹಾಗಾದ್ರೆ ಗಾಂಧಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಬ್ರಿಟಿಷರ ಸೇನಾ ಬಲದ ಕಲ್ಪನೆ ಇರಲಿಲ್ವಾ ಖಂಡಿತವಾಗಿ ಬ್ರಿಟಿಷ್ ದೊಡ್ಡ ಸೂಪರ್ ಪವರ್ ಮಿಲಿಟರಿಲಿ ಅಂತ ಗೊತ್ತಿತ್ತು ಸ್ಟಿಲ್ ಹಿ ಆಪ್ಟೆಡ್ ಫಾರ್ ನಾನ್ ವೈಲೆಂಟ್ ವೇ ಆಫ್ ಸ್ಟ್ರಗಲ್ ರೈಟ್ ಓಕೆ ಎಸ್ ಸರ್ ಮತ್ತೆ ಪ್ರಶ್ನೆ Right. Any more questions? Please respond quickly. Already 3:40, 3:35. Yes. Shama, Gandhiji made every child honored by establishing craft-based education. Yes, true. Tumba. ಉದಾತ್ತವಾದ ವಿಶಾಲವಾದ ಮನೋಭಾವನೆಯನ್ನು ಒಂದು ಗಾಂಧಿ ಇಡೀ ಜೀವನ ಕ್ರಮದಲ್ಲಿ ಒಂದು ವೆರಿ ಪಾಸಿಟಿವ್ ಎನರ್ಜಿಯನ್ನು ನಾವು ಕಾಣ್ತೇವೆ ನೀವು ನೋಡಿ ಯು ಜಸ್ಟ್ ಇಮ್ಯಾಜಿನ್ ಪ್ರತಿ ಒಂದು ಸಂದರ್ಭದಲ್ಲಿ ಗಾಂಧಿ ಒಬ್ಬ ಆಶಾವಾದಿಯಾಗಿ ನಾವು ಕಾಣ್ತೇವೆ ನೀವು ಯು ನೀಡ್ ನಾಟ್ ಲೂಸ್ ಫೈತ್ ಆನ್ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಇಸ್ ಲೈಕ್ ಎನ್ ಓಷನ್ ಇಫ್ ಯು ಡ್ರಾಪ್ಸ್ ಆಫ್ ದ ಓಷನ್ ಆರ್ ಡರ್ಟಿ ದ ಹ್ಯುಮ್ಯಾನಿಟಿ ವಿಲ್ ನಾಟ್ ಬಿಕಮ್ ಡರ್ಟಿ ಅಂತ ಇಡೀ ಮಾನವ ಜನಾಂಗ ಒಂದು ಮಹಾಸಾಗರವಿದ್ದಂತೆ ಆ ಸಾಗರದ ನೀರಿನ ಕೆಲವೊಂದು ಡ್ರಾಪ್ಗಳು ಕೊಳಕಾದ್ರೆ ಡರ್ಟಿ ಆದ್ರೆ ಇಡೀ ಸಾಗರವೇನು ಕೊಳಕಾಗುವುದಿಲ್ಲ ಅನ್ನುವಂತ ಆಶಾವಾದ ಇಡೀ ಗಾಂಧಿ ಚಿಂತನೆಯಲ್ಲಿ ನಾ ಹೇಳಿದಲ್ಲ ಇಡೀ ಒಂದು ವರ್ಷ ದೇಶದಲ್ಲಿ ಪ್ರಯಾಣ ಮಾಡಿ ದೇಶವನ್ನು ಅರಿತು ಇಂಡಿಯಾ ಹೇಗೆ ಏನು ಅಂತ ತಿಳ್ಕೊಂಡು ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಅವರು ಯಶಸ್ವಿಯಾದರು ಅವರ ಹೋರಾಟದ ಹಾದಿ ನಾನು ಹೇಳಿದಲ್ಲ ಪ್ರತಿ ಒಂದರಲ್ಲಿ ಕೂಡ ಗಾಂಧಿಯಲ್ಲಿ ಆಶಾವಾದವನ್ನು ನೀವು ಕಾಣಬಹುದು ನೀವು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇರಬಹುದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರಬಹುದು ಸೊ ಯು ಶುಡ್ ಹ್ಯಾವ್ ದ ಗಟ್ಸ್ ಡೇರ್ ಟು ಪ್ರೊಟೆಸ್ಟ್ ದ ಇನ್ಜಸ್ಟ್ ಲಾಸ್ ಅನ್ಯಾಯ ಅಸಮಾನತೆ ಮತ್ತು ಜನವಿರೋಧಿ ಕಾನೂನುಗಳನ್ನು ವಿರೋಧಿಸುವ ಅಂತಃಶಕ್ತಿ ಆತ್ಮಶಕ್ತಿ
ಗಾಂಧಿಯಲ್ಲಿತ್ತು ಮತ್ತು ತನ್ನ ಜೊತೆಗಾರರಲ್ಲಿ ಕೂಡ ಅದನ್ನು ಬೆಳೆಸ್ತಾರೆ ಗಾಂಧಿ. ಎಲ್ಲ ಸಂದರ್ಭಗಳಲ್ಲಿ ಕೋಮು ಗಲಭೆಯಲ್ಲಿ ನಾನು ಹೇಳ್ತೇನಲ್ಲ ಕೋಮು ಗಲಭೆ, ನೀವು ವಿನ್ಸ್ಟನ್ ಚರ್ಚಿಲ್ ಹೇಳಿದಂತ ಒಂದು ಸ್ಟೇಟ್ಮೆಂಟ್, ವಿ ಪುಟ್ ಹಿಮ್ ಬಿಹೈಂಡ್ ದ ಬಾರ್ಸ್, ವಿ ಪನಿಶ್ಡ್ ಹಿಮ್, ಗಾಂಧಿಯನ್ನ ಜೈಲಿಗಟ್ಟಿದ್ವಿ, ಶಿಕ್ಷೆ ಗುರಿಪಡಿಸಿದ್ವಿ, ಆದ್ರೆ ವಿ ವರ್ ಏಬಲ್ ಟು ಪ್ರೊಟೆಕ್ಟ್ ಹಿಮ್ ಫಾರ್ 30 ಇಯರ್ಸ್, 30+ ಇಯರ್ಸ್, 3 ದಶಕಗಳನ್ನು ನಾವು ರಕ್ಷಣೆ ಮಾಡಿದ್ವಿ. ಆದ್ರೆ ಯು ಇಂಡಿಪೆಂಡೆಂಟ್ ಇಂಡಿಯನ್ಸ್ ನಾಟ್ ಈವನ್ ಪ್ರೊಟೆಕ್ಟ್ ಹಿಮ್ ಫಾರ್ 1 ಇಯರ್ ಅಂತ, 1 ವರ್ಷ ಗಾಂಧಿಯನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ. ಅದೇ ಗಾಂಧಿಯಲ್ಲಿ ಬ್ರಿಟಿಷರು ಆಡಳಿತ ಸಂದರ್ಭದಲ್ಲಿ ಗಾಂಧಿ ತೋರಿದಂತ ಧೈರ್ಯ ಇದೆ ಅಲ್ಲ, ಆ ಸ್ವಾತಂತ್ರ್ಯ ಆ ಸತ್ಯಾಗ್ರಹದ ಮಾರ್ಗ ಇದೆ ಅಲ್ಲ, ಅದು ನಿಜವಾಗಿ ಕೂಡ ಒಂದು ಆಶಾದಾಯಕವಾದ, ಇಟ್ಸ್ ಅ ಪಾಸಿಟಿವ್ ಎನರ್ಜಿ ಅಂಡ್ ಪಾಸಿಟಿವ್ ಮೋಟಿವೇಶನ್ ಫಾರ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಅಂತ. ನೀವು ಗಾಂಧಿ ಒಬ್ಬರೇ ಸ್ವಾತಂತ್ರ್ಯ ಖಂಡಿತ ಇಲ್ಲ, ದೇರ್ ಆರ್ ಸೋ ಮೆನಿ ಪೀಪಲ್. ಸೊ ಇನ್ ದ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಓವರ್ 200 ಇಯರ್ಸ್ ಮೋರ್ ದನ್ 10 ಲ್ಯಾಕ್ ಪೀಪಲ್ ವರ್ ಡೈಡ್, ಮೋರ್ ದನ್ 20 ಲ್ಯಾಕ್ ಪೀಪಲ್ ವರ್ ಇಂಜರ್ಡ್, ಅಂಡ್ ನಿಯರ್ಲಿ ಹಾಫ್ ಆಫ್ ದ ಹಾಫ್ ಅ ಕ್ರೋರ್ ಪೀಪಲ್ ವರ್ ಡಿಸ್ಪ್ಲೇಸ್ಡ್. ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಟಾಕಿಂಗ್, ಐ ಆಮ್ ನಾಟ್, ಐ ಆಮ್ ನಾಟ್ ಎಟ್ ಆಲ್ ಅಂಡರ್ಮೈನಿಂಗ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಅದರ್ ಫ್ರೀಡಮ್ ಫೈಟರ್ಸ್, ಐ ಈಕ್ವಲಿ ರೆಸ್ಪೆಕ್ಟ್ ದೆಮ್. ಆದ್ರೆ ದ ಕೈಂಡ್ ಆಫ್, ಐ ಆಮ್ ಸಾರಿ, ದ ಕೈಂಡ್ ಆಫ್ ಪಾತ್ ದಟ್ ಗಾಂಧಿ ಕುಡ್ ಚೂಸ್ ಅಂಡ್ ಗಾಂಧಿ ಕುಡ್ ಜನರೇಟ್ ಎ ಮಾಸ್ ಸಪೋರ್ಟ್, ತಾನು ಒಂದು ಅನುಸರಿಸಿದ ಮಾರ್ಗ ಮತ್ತು ಆ ಮಾರ್ಗಕ್ಕೆ ಅಭೂತಪೂರ್ವವಾದ ಜನ ಬೆಂಬಲವನ್ನು ಪಡೆದದ್ದು, ಹಿ ವಾಸ್ ಅ ರಿಯಲ್ ಹೀರೋ ಅಂಡ್ ಅ ಲೀಡರ್. ಅಂತ ಲೀಡರ್ ಇಸ್ ದ ಒನ್ ಹೂ ಹ್ಯಾಸ್ ಫಾಲೋವರ್ಸ್, ಯು ಕಾಂಟ್ ಬಿ ಅ ಲೀಡರ್ ವಿದೌಟ್ ಫಾಲೋವರ್ಸ್. ಹಾಗಂತ ಫಾಲೋವರ್ಸ್ ಇದ್ದವರೆಲ್ಲರೂ ಕೂಡ ಲೀಡರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಬಟ್ ಈವನ್ ಬಿನ್ ಲಾಡನ್ ಹ್ಯಾಡ್ ಫಾಲೋವರ್ಸ್, ಬಟ್ ದ ಕೈಂಡ್ ಆಫ್ ಪಾಸಿಟಿವ್ ಇಂಟೆನ್ಷನ್, ದ ಮಾರಲ್ ಮೀನ್ಸ್ ಅಂಡ್ ಟೆಕ್ನಿಕ್ಸ್ ದಟ್ ಗಾಂಧಿ ಎಡ್ವೊಕೇಟೆಡ್ ಬಿಕಮ್ಸ್ ಇಂಪಾರ್ಟೆಂಟ್. ಸರ್, ಆಕ್ಚುಲಿ ಇಂಡಿಯಾ ಗಾಟ್ ಫ್ರೀಡಮ್ ಬಿಕಾಸ್ ಆಫ್ ವರ್ಲ್ಡ್ ವಾರ್, ಅಟ್ ದ ಇಂಗ್ಲೆಂಡ್ ವಾಸ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್, ದೆನ್ ಇಟ್ ಮೀನ್ಸ್ ಇಂಡಿಯಾ ಗಾಟ್ ಫ್ರೀಡಮ್ ಬಿಕಾಸ್ ಆಫ್ ವಯಲೆನ್ಸ್ ಡನ್ ನಾಟ್ ಬೈ ಇಂಡಿಯಾ ಬಟ್ ಬೈ ಅದರ್ ಕಂಟ್ರೀಸ್ ಆನ್ ಇಂಗ್ಲೆಂಡ್. ನಾನು ಸೆಕೆಂಡ್ ವರ್ಲ್ಡ್ ವಾರ್ ಪೀರಿಯಡ್ ನಲ್ಲಿ ಆದಂತ ವಯಲೆನ್ಸ್, ವಾರ್ ಡೆಫಿನೆಟ್ಲಿ ಇಸ್ ಅ ವಯಲೆನ್ಸ್, ಯುದ್ಧ ಖಂಡಿತವಾಗಿ ಒಂದು ಹಿಂಸೆ, ಒಂದು ಹಿಂಸೆಯಿಂದ ಇಂಗ್ಲೆಂಡ್ ವೀಕ್ ಆಯ್ತು ಅಂತ. ನಾಟ್ ಜಸ್ಟ್ ಇಂಗ್ಲೆಂಡ್, ದ ಹೋಲ್ ವರ್ಲ್ಡ್ ವಾಸ್ ವೀಕನ್ಡ್. ಸೆಕೆಂಡ್ ವರ್ಲ್ಡ್ ವಾರ್ ಪ್ರೊಡ್ಯೂಸ್ಡ್ ಅ ಲಾಟ್ ಆಫ್ ಡ್ಯಾಮೇಜಸ್ ಟು ಇಂಡಿಯನ್ ಸೊಸೈಟಿ ಆಲ್ಸೋ, ನಾಟ್ ಜಸ್ಟ್ ಆನ್ ಇಂಗ್ಲೆಂಡ್. ಇಂಗ್ಲೆಂಡ್ ಮಾತ್ರ ಅಲ್ಲ, ಈ ಪ್ರಪಂಚ, ಜರ್ಮನಿ ವಾಸ್ ಸೋ ವೀಕ್, ಇಟಲಿ ವಾಸ್ ಸೋ ವೀಕ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಾಸ್ ವೀಕ್, ಜಪಾನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್, ಸೋ ಮೆನಿ ಕಂಟ್ರೀಸ್, ಸೋ ಮೆನಿ ಯುರೋಪಿಯನ್ ಕಂಟ್ರೀಸ್ ವೇರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ವಾರ್ ಇಸ್ ಸೋ ಡೇಂಜರಸ್. ಅದರಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ನಾನು ಹೇಳ್ತಾ ಇಲ್ಲ, ಅದನ್ನೇ ಒಂದು ಕಾರಣ, ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ಅಂತ ಮಾತ್ರ ನಾನು ನನ್ನ ಪ್ರೆಸೆಂಟೇಷನ್ ಅಲ್ಲಿ ಸ್ಪಷ್ಟಪಡಿಸಿದ್ದೆ. ಒಂದು ಕಡೆಯಿಂದ ಅಭೂತಪೂರ್ವವಾದಂತಹ ಜನಾಂದೋಲನ, ಎ ಮಾಸ್ ಮೂವ್ಮೆಂಟ್, ಎ ಫ್ರೀಡಮ್ ಸ್ಟ್ರಗಲ್ ವಿತ್ ಮಾಸ್ ಸಪೋರ್ಟ್ ಲೆಡ್ ಬೈ ಗಾಂಧಿ ಆನ್ ದ ಒನ್ ಸೈಡ್. ಆನ್ ದ ಅದರ್ ಸೈಡ್ ದ ಇಂಟರ್ನಲ್ ಸ್ಟ್ರೆಂತ್ ಆಫ್ ಇಂಗ್ಲೆಂಡ್ ಬಿಕೇಮ್ ವೀಕ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ II, ಅಂಡ್ ದೇ ಕುಡ್ ನಾಟ್ ಮ್ಯಾನೇಜ್ ದೀಸ್ ಕೊಲೋನೀಸ್. ಆ ಟೈಮಲ್ಲಿ ಆ ಕೊಲೋನೀಸ್ ಗಳನ್ನು ಹ್ಯಾಂಡಲ್ ಮಾಡೋದು ಕೂಡ ಅವ್ರಿಗೆ ಕಷ್ಟ ಆಯ್ತು ಅಂತ. ಸೊ ಬೋತ್ ದ ಥಿಂಗ್ಸ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಅಂತ, ಎರಡು ಕೂಡ ಒಟ್ಟಾಗಿ ಆದದ್ರಿಂದ ಒಂದು ಆ ಸಿಚುವೇಶನ್ ಕೂಡ ಒಂದು ಕಾರಣವಾಗಿತ್ತು ಅಂತ. ಈಗ ಯಾವುದೇ ಒಂದು ಘಟನೆ ನಡೀಲಿಕ್ಕೆ ಒಂದೇ ಸಿಚುವೇಶನ್ ಅಲ್ಲ. ವಾಟ್ ಆರ್ ದ ರೀಸನ್ಸ್ ಫಾರ್ ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ಕ್ರಾಂತಿ ಯಾಕಾಯ್ತು ಅಂತ ಕೇಳಿದ್ರೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಇನ್ಇಕ್ವಾಲಿಟಿ, ಹೇಸ್ಟಿ ರೂಲ್ ಆಫ್ ಲೂಯಿ ದ 16th, ಕ್ಲಾಶ್ ಆಫ್ ಕ್ಲಾಸಸ್, ಹೀಗೆಲ್ಲ ಇತ್ತು. ಆದ್ರೆ ಕೊನೆಗೆ ವಾಟ್ ವಾಸ್ ದ ಇಮ್ಮಿಡಿಯೇಟ್ ರೀಸನ್ ಅಂತ, ಕೊನೆಗೆ ಒಂದು ತಕ್ಷಣದ ಕಾರಣ ಏನು ಅಂತ ಕೇಳಿದ್ರೆ ಅದೇ ಕಾರಣವನ್ನು ನಾನು ಇಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವರ್ಲ್ಡ್ ವಾರ್ II ಅನ್ನುವಂಥದ್ದು ಕೂಡ ಒಂದು ಕಾರಣವಾಗಿತ್ತು, ಹಲವು ಕಾರಣಗಳಲ್ಲಿ ಅದು ಒಂದಾಗಿತ್ತು. ಆದ್ರೆ ಐ ಅಪ್ರಿಷಿಯೇಟ್ ಯುವರ್ ಥಿಂಕಿಂಗ್ ಕೃಷ್ಣ, ವಂಡರ್ಫುಲ್ ಥಿಂಕಿಂಗ್. ಕೊನೆಗೆ ವಯಲೆನ್ಸ್ ಇಂದೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತ ವಿಭಿನ್ನವಾದ ಯೋಚನೆ ಮಾಡಿದ್ರು, ಬಟ್ ದಟ್ ವಾಸ್ ನಾಟ್ ದ ಓನ್ಲಿ ರೀಸನ್, ರೈಟ್?
ಎನಿ ಮೋರ್ ಕ್ವೆಶನ್ಸ್? ಯಾರ್ ಯು ಆರ್ ಅಬ್ಸಲ್ಯೂಟ್ಲಿ ಫ್ರೀ, ನಮ್ಗೇನ್ ತೊಂದರೆ ಇಲ್ಲ. ಎನಿ ಮೋರ್ ಕ್ವೆಶನ್ಸ್? ವಿನಾಯಕ್ ಸರ್, hello. Ah, sir, namaste. Prashant, namaste, namaste. Am I audible? Fine, sir. Ah, how are you? So nice to see you. And we also knew Nehru was leading a luxurious life. Yes. Quite opposite to that was Gandhi's life. Yes. Correct. Correct. Okay. But Gandhi said future India would be very safe in the hands of Nehru. Exactly. So it's a wonderful what made Gandhi to be so close to say that. Because Nehru and India was quite different and entirely opposite to Gandhian model. Two different models of development, yes. Two different lifestyles. Still Gandhi was so close to Nehru. Why? Right. Yes. Excellent, sir. ನೀವು ನನ್ಗೆ ನಾನು ನಿಜವಾಗಿ ಇದು ಹೇಳ್ಬೇಕಾದಂತ ವಿಚಾರ, ಬಟ್ ನನ್ನ ಪ್ರೆಸೆಂಟೇಶನ್ ನಾನು ಎಲ್ಲೋ ಮರ್ತಿದ್ದೆ. ನೀವು ಒಳ್ಳೆ ಟೈಮಲ್ಲಿ ಈ ಪ್ರಶ್ನೆ ಕೇಳಿದ್ರೆ ನೋಡಿ, ಗಾಂಧಿ ವಾಂಟೆಡ್ ಟು ಸಿ ಎ ಸೆಕ್ಯುಲರ್ ಇಂಡಿಯಾ, ರಿಲಿಜಿಯಸ್ಲಿ ಎ ಟಾಲರೆಂಟ್ ಇಂಡಿಯಾ, ಒಂದು ಮಲ್ಟಿ ಕಲ್ಚರಲ್, ಮಲ್ಟಿ ರಿಲಿಜಿಯಸ್, ಮಲ್ಟಿ ಎಥ್ನಿಕ್ ಇಂಡಿಯನ್ ಸೊಸೈಟಿಗೆ ಒಂದು ಸೆಕ್ಯುಲರ್ ಇಂಡಿಯಾ ಬೇಕಿತ್ತು. ಆ ಸೆಕ್ಯುಲರ್ ಇಂಡಿಯಾದ ಕಲ್ಪನೆಯನ್ನ ಅದು ಸಾಕಾರಗೊಳ್ಳದಿದ್ರೆ ನೆಹರು ಆಡಳಿತದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಗಾಂಧಿಗೆ ಅನ್ಸಿತ್ತು. ಒಂದು ವಿಚಾರ ಅದು ಬಹಳ ಮುಖ್ಯವೂ ಆಗಿತ್ತು ಗಾಂಧಿಗೆ. ಎರಡನೇದು, ನೆಹರು ಬಗ್ಗೆ ಒಂದು ವಿಶೇಷ ಒಲವು ಇರಲಿಕ್ಕೆ ಕಾರಣ, ಥ್ರೂಔಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ನೆಹರು ವಾಸ್ ಅಲಾಂಗ್ ವಿತ್ ಗಾಂಧಿ. ಬಹಳಷ್ಟು ವಿಭಿನ್ನ ಬದುಕಿನ ಶೈಲಿಗಳಾಗಿದ್ರು ಕೂಡ ಗಾಂಧೀಜಿಯ ಜೊತೆ ಜೊತೆಯಾಗಿ ನೆಹರು ಇದ್ರು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ವಿಚಾರವಾಗಿತ್ತು. ಮತ್ತೆ ಸರ್ದಾರ್ ಪಟೇಲ್ ವಿಚಾರಕ್ಕೆ ಬಂದಾಗ, ಗಾಂಧಿ ವಾಸ್ ನಾಟ್ ಸೋ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಹಿಂದುತ್ವ ಐಡಿಯಾಲಜಿ ದಟ್ ಸರ್ದಾರ್ ಪಟೇಲ್ ವಾಸ್ ಅಡ್ವೊಕೇಟಿಂಗ್. ಜಿನ್ನಾನಲ್ಲಿಯೂ ಕೂಡ ಎಕ್ಸ್ಟ್ರೀಮ್ ಕನ್ಸರ್ವೇಟಿವಿಸಮ್ ಇತ್ತು, ಸೊ ಅದು ಕೂಡ ಗಾಂಧಿಗೆ ಆಗ್ತಿರ್ಲಿಲ್ಲ. ಸೊ ಗಾಂಧಿ ಥಾಟ್ ದ ಓನ್ಲಿ ವಯಬಲ್ ಆಲ್ಟರ್ನೇಟಿವ್ ಈಸ್ ನೆಹರು. ಹಾಗಂತ ನೆಹರು ಅನ್ನು ಒಪ್ಕೊಂಡಿದ್ರು ಅಂತ, ನೆಹರು ಬಗ್ಗೆ ಈ ವಿಚಾರಗಳನ್ನು ಗಾಂಧಿ ಹೊಂದಿದ್ರು ಕೂಡ ಒಂದು ಲೆಟರ್ ಅನ್ನ ಬರೀತಾರೆ ನೆಹರುಗೆ ಡ್ಯೂರಿಂಗ್ 1946. ನೀನು ತುಂಬಾ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಿ, ಒಂದು ಅಭಿವೃದ್ಧಿಯ ಕಲ್ಪನೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಿ, ಬಟ್ ದಿಸ್ ಈಸ್ ನಾಟ್ ದ ಕೈಂಡ್ ಆಫ್ ಫ್ರೀಡಮ್ ದಟ್ ಐ ಎಕ್ಸ್ಪೆಕ್ಟೆಡ್. ಈ ಕೋಮುಗಲಭೆ, ಈ ಹಿಂಸಾಚಾರದಲ್ಲಿ ನಾನು ಈ ರೀತಿಯಾದಂತ ಸ್ವಾತಂತ್ರ್ಯವನ್ನು ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಮತ್ತು ನಾನು ಪ್ರತಿಪಾದಿಸಿದ ಹಿಂದ್ ಸ್ವರಾಜ್ ಅಲ್ಲಿ ಪ್ರತಿಪಾದಿಸಿದ ಭಾರತದ ಕನಸು ಸಾಕಾರಗೊಳ್ಳುವ ಲಕ್ಷಣವೂ ಕಾಣುವುದಿಲ್ಲ ಅಂತೇಳಿ ನೆಹರುಗೆ ಗಾಂಧಿ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ನೆಹರೂರವರು ಕೂಡ ಉತ್ತರ ಕೊಡ್ತಾರೆ. ಭಾರತ ಬದಲಾಗಿದೆ, ಹಿಂದ್ ಸ್ವರಾಜ್ 1908 ಹಿಂದ್ ಸ್ವರಾಜ್ ಬರೆಯುವಂತ ಸಂದರ್ಭದಲ್ಲಿದ್ದ ಭಾರತ ಈಗಿಲ್ಲ. ಅರ್ಧ ಶತಮಾನದಲ್ಲಿ ಭಾರತ ಸಂಪೂರ್ಣವಾಗಿ ಬದಲಾಗಿದೆ. ಸುಮಾರು 40 ವರ್ಷಗಳಲ್ಲಿ, 4 ದಶಕಗಳಲ್ಲಿ ಭಾರತ ಬದಲಾಗಿದೆ. ಈ ಬದಲಾದ ಪರಿಸ್ಥಿತಿಗೆ ನಾವು ಹೊಂದಿಕೊಳ್ಬೇಕಾಗ್ತದೆ, ಭಾರತವನ್ನು ಆಧುನೀಕರಣಗೊಳಿಸಬೇಕಾಗ್ತದೆ. ಆ ಅನಿವಾರ್ಯವಾದಂತಹ ಸನ್ನಿವೇಶದಲ್ಲಿ ನಾನಿದ್ದೇನೆ ಅಂತೇಳಿ ಉತ್ತರ ಬರೀತಾರೆ, ರಿಪ್ಲೈ ಕೂಡ ನೆಹರು ಬರೀತಾರೆ. ಚಕ್ರವರ್ತಿ ರಾಜಗೋಪಾಲಾಚಾರ್ಯ ದ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ ಫ್ರೀ ಇಂಡಿಯಾ, ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳ್ತಾರೆ, ಬಂಗಾಳಕ್ಕೆ ಹೋಗಿ ಉಪವಾಸ ಕೂತ ಗಾಂಧಿಯನ್ನ ಮತ್ತು ಕೊನೆಗೆ ಬಂಗಾಳದಲ್ಲಿ ಕೋಮು ಸಾಮರಸ್ಯವನ್ನು ತರುವಲ್ಲಿ ಯಶಸ್ವಿಗೊಂಡ ಗಾಂಧಿಗೆ ಹೇಳ್ತಾರೆ ಚಕ್ರವರ್ತಿ ರಾಜಗೋಪಾಲಾಚಾರಿ, ಬಹುಶಃ ಭಾರತಕ್ಕೆ ದಕ್ಕಿದ ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಸಂಭ್ರಮಿಸಬೇಕಾದಂತ ವಿಚಾರ ಅಂದ್ರೆ ಗಾಂಧಿ ಬಂಗಾಳದಲ್ಲಿ ಶಾಂತಿ ಸ್ಥಾಪನೆ ಮಾಡಿದ್ದು ಅಂತ. ಅಂದ್ರೆ
ಅದು ಗಾಂಧಿಗೆ ಹೆಚ್ಚು ಖುಷಿ ಕೊಟ್ಟ ವಿಚಾರ ಆಗಿತ್ತು ರಾದರ್ ದನ್ ಗೆಟಿಂಗ್ ಇಂಡಿಪೆಂಡೆನ್ಸ್ ಅಂತ ಕೂಡ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಹೇಳ್ತಾರೆ. ಒಂದು ಗಾಂಧಿ ನೆಹರು ಮೇಲೆ ಒಂದು ವಿಶ್ವಾಸ ಅವರಿಗೆ ಇದ್ದ ಕಾರಣ ನೆಹರು ಕಡೆ ಹೆಚ್ಚು ವಾಲಿದ್ರು ಅಂತ. ಸೌಮ್ಯಾಜಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್ ಪ್ರಶಾಂತ್, ಥ್ಯಾಂಕ್ಸ್ ಎ ಲಾಟ್. ವೆಲ್ಕಮ್, ವೆಲ್ಕಮ್ ಸರ್. ಯೆಸ್ ಸರ್, ಥ್ಯಾಂಕ್ಸ್ ಸರ್. ಡೋಂಟ್ ಯು ಎಗ್ರಿ ವಿತ್ ಅರ್ಜುನ್ ಪೈ? ಡೋಂಟ್ ಯು ಎಗ್ರಿ ವಿತ್ ಥ್ಯಾಂಕ್ ಆಯ್ತು ಸರ್, ಆಯ್ತು ಸರ್, ಮೈ ಪ್ಲೆಜರ್. Don't you agree with what Dr. Ambedkar thought? Unless you force people, forced the people won't follow rules, which was termed seeing the reality. No, naan helidare nanna presentation alli helidare what Ambedkar said seems to be more right than Gandhi when it comes to the matter of untouchability. Yakandre Ambedkar avara vada spashtavagitte, the swaraj of Dalit, the swaraj of India, the independence of India may not include the independence of the Dalits. Swaraj of India may not include the swaraj of Dalits. So Dalitrige Bharatakke swatantra sigabodu, adre Dalitrige swatantra sigire irabodu, yakandre matte orthodox janara kayalli adhikara sikki untouchability a practice matte munduvarkonbodu, hogi hindulidavara paristhiti hage irabodu annuvanta aatanka Ambedkar igittu, mattu Ambedkar avaru adanna spashtavagi helidare. So swaraj of Dalits is equally important. Adu agbekantili adre it is only through strict implementation of laws anta heltare. So you cannot change the mindset of the people. Gandhi prakara reformative agi neevu mana parivartane anvantadu kashta sadhya anta, adu kanoonina mulaka, kanoonu vidhisuva shikshagala mulaka, generally bhaya huttisudra mulaka social evils galanna dura madbeku anvanta Ambedkar vada hechu prastuta mattu practical anta anustide namge definitely. Adre ಒಂದಂತು ಸತ್ಯ, ಯಾವುದೇ ಪರಿವರ್ತನೆ ಅಂತರದಲ್ಲಿ ಬಂದಾಗ ಮಾತ್ರ ದೀರ್ಘಕಾಲೀನವಾಗಿ ಉಳಿಯಬಲ್ಲದು ಅನ್ನೋದು ಕೂಡ ಸತ್ಯ ಅಲ್ವೇ. ಅದರಿಂದ ನಾನು ಇಲ್ಲಿ ಗಾಂಧಿ ಸರಿ ಅಂಬೇಡ್ಕರ್ ಸರಿ ಅನ್ನೋದಕ್ಕಿಂತ ಇಬ್ರು ಎರಡು ವಿಚಾರಗಳನ್ನ ವಿಭಿನ್ನ ರೀತಿಯಲ್ಲಿ ಹೇಳಿದ್ದಾರೆ ಮತ್ತೆ ಎರಡೂ ಕೂಡ ಸರಿ ಅಂತ ನಮ್ಗೆ ಅನ್ನಿಸ್ತದೆ. ಎನಿ ಮೋರ್ ಕ್ವೆಶನ್ಸ್? Yes, sir. I hope all clarified their doubts. Now I request Mr. Somayaji to speak few words about this session. Hello. I am very happy to listen to you today in the afternoon for more than 1 hour, and you have clarified all the doubts of the participants. We are thankful to you, happy to be in your midst today, right? Yes, thank you very much, and yes, my thanks are due to all the students as well as the faculty, particularly Vinayak, Nagaraj, Shailaja ma'am, Sri Raksha ma'am and others. Thank you very much. Thank you, sir.